ಆತ್ಮೀಯ ವೀಕ್ಷಕರೇ, ತಮಗೂ ತಮಗೆಲ್ಲರೂ ಸ್ವಾಗತ ಬರಿಸಿದ್ದೇನೆ. ತಾವು ನೋಡ್ತಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ದೈಜ್ವಲ್ 247 6 PM ಲೈವ್. ಇಂದು ವಿಷಯ ಇದೆ, 1000 ಅಡ್ಡಿ ಪೌರತ್ವ ತಿದ್ದುಪಡಿ. NRC ಮತ್ತು CAB ಕೇಳಿಯಾಯಿತು, ಈಗ CAB ಅಂದರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್, NRC ಅಂದರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಶಿಪ್. ಈಗ ಅದು ಆ್ಯಕ್ಟ್ ಆಗಿದೆ, ಪಾಸ್ ಆಗಿದೆ. ಹಾಗಾಗಿ CAA ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ಇದರಲ್ಲಿ 1000 ಗೊಂದಲ ಇದೆ. ಭಾರತದಲ್ಲಿದ್ದಂತಹ ಅಲ್ಪಸಂಖ್ಯಾತರು ಎಲ್ಲ ತಮ್ಮ ಪೌರತ್ವವನ್ನು ಸಾಬೀತುಪಡಿಸಬೇಕಾ, ಅಥವಾ ಕೇವಲ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ ಇಲ್ಲಿನ ಮುಸ್ಲಿಮರು ಮಾತ್ರವಾ, ಮುಸ್ಲಿಮರಿಗೆ ಮಾತ್ರ ಬೊಟ್ಟು ಮಾಡ್ತಿದೆಯಾ? ಇದರ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ MGM ಕಾಲೇಜಿನ ರಾಜಕೀಯ ವಿಭಾಗದ ಮುಖ್ಯಸ್ಥರು ಇದ್ದಾರೆ, HOD ಇದ್ದಾರೆ, ಸುರೇಂದ್ರನಾಥ್ ಶೆಟ್ಟಿ ಸರ್. ತಮಗೆ ಸ್ವಾಗತ. ನಮಸ್ಕಾರ. ಏನಿದು CAB, NRC ಅಥವಾ CAA ಏನು, ಯಾಕೆ ಈ ಒಂದು ರೀತಿಯ 1000 ಗೊಂದಲಗಳು? ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಅಂದರೆ ಒಂದು, ನಾವು ಇವತ್ತು ಜನರಿಗೆ, ಜನಸಾಮಾನ್ಯರಿಗೆ ಇದರ ಬಗ್ಗೆ ಅರಿವು ಮೂಡಬೇಕಾದಂಥ ಕಾರ್ಯಕ್ರಮ ಇದು, ಖಂಡಿತವಾಗಿ ನಾವು ಒಪ್ಕೊಳ್ಬೇಕಾದ್ದು. ಯಾಕೆ ಕೇಳಿದರೆ, ಯಾವುದೇ ಒಂದು ದೇಶ ಪೌರತ್ವ ಅನ್ನುವಂಥದ್ದು ಆ ದೇಶದ ಸದಸ್ಯತ್ವವನ್ನು ಒಪ್ಕೊಳ್ಳುವಂಥದ್ದು. ಮತ್ತೆ ನಾನು ಈ ವಿಷಯಕ್ಕೆ ಬರ್ತಾ ಇದ್ದೇನೆ. ಪೇಟಿಗೆಯಾಗಿ ಹೇಳಬೇಕಾದ್ರೆ, ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದಿಷ್ಟು ಜನಸಂಖ್ಯೆ ಇರುತ್ತೆ. ಜನಸಂಖ್ಯೆ ಅಂತ ಹೇಳಿದರೆ ಬಂದು ಹೋಗುವ ಜನಸಂಖ್ಯೆ ಅಲ್ಲ ಅವರು. ಶಾಶ್ವತವಾಗಿ ಆ ದೇಶದಲ್ಲಿ ನೆಲೆಸಿರುವಂಥದ್ದು, ಅದು ನಮ್ಮ ಮನೆಯನ್ನು ಹಾಗೆ ಭಾವಿಸಿಕೊಂಡು ಆ ಸದಸ್ಯತ್ವವನ್ನು ಒಪ್ಪಿಕೊಂಡಿರುವಂಥ ದೇಶ ಜನ ಬೇಕೇ ಆಗುತ್ತೆ. ಅದೇ ಥರ ನಮ್ಮಲ್ಲಿ ಕೂಡ, ನಮ್ಗೆ ಗೊತ್ತಿದೆ, ಭಾರತ ಅಂದಾಗ ನಮಗನ್ಸುತ್ತೆ ಮೊದಲಿಂದ ಕೂಡ ಇತಿಹಾಸ ನೋಡಿದಾಗ ಅಥವಾ ವೇದಿಕ್ ಪೀರಿಯಡ್ನಲ್ಲಿ ನೋಡಿದಾಗ ನಮ್ಮ ದೇಶಕ್ಕೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬಂದಿದ್ರು ಅಂತ ನಾವು ಕೇಳ್ತೇವೆ. ನಾವು ಹೋದದ್ದು ಕಡಿಮೆ, ಬಂದಿದ್ದೇ ಜಾಸ್ತಿ ಅಂತ ಕಾಣುತ್ತೆ. ಅಂದರೆ ನೀವು ಕಾಣ್ತೀರಿ, ಅದು ಆರ್ಯನ್ನು ಅವರು, ಬೇರೆ ಬೇರೆ ಮುಂಗೋಲಿಯವರು ಬಂದರು, ಮುಸ್ಲಮಾನರು ಬಂದರು, ಕ್ರಿಶ್ಚಿಯನ್ಸ್ ಬಂದರು, ಪಾರ್ಸಿಗಳು ಬಂದರು, ಅಥವಾ ಪೋರ್ಚುಗೀಸ್, ಹೀಗೆ ಬಂದು 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 ಎಲ್ಲ ಕೆಲವರು ಬಂದರು, ಕೆಲವರು ಹೋದರು, ಕೆಲವರು ಇಲ್ಲಿ ನೆಲೆ ನಿಂತರು. ಏನೇ ಆಗಲಿ, ಅದು ನಮ್ಗೆ ಮುಖ್ಯ ಅಲ್ಲ. ಯಾವಾಗ ಸ್ವಾತಂತ್ರ್ಯ, 1947 ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಕಳೆದ 1947 ಸ್ವಾತಂತ್ರ್ಯ ಸಿಗುವಾಗ ಭಾರತ ವಿಭಜಿಸಬೇಕಾದಂಥ, ಅಂದರೆ ಇಂಡಿಯಾ ಪಾಕಿಸ್ತಾನ ವಿಭಜಿಸಬೇಕಾದಂಥ ಒಂದು ಪ್ರಸಂಗ ಬಂತು. ಆಗ ವಿಭಜಿಸಬೇಕಾಗ ಒಂದು ಸಮಸ್ಯೆ ಅಂತ ಹೇಳಿದರೆ, ಯಾರು ಭಾರತದಲ್ಲಿ ಉಳಿತೀರಿ, ನೀವು ಈ ದೇಶದ ಪೌರತ್ವರು ಒಪ್ಕೊಳ್ತೀರಿ, ಯಾರು ಹೊರಗೆ ಹೋಗ್ತೀರಿ ಅಥವಾ ಪಾಕಿಸ್ತಾನ ಸೇರ್ತೀರಿ, ನೀವು ಅಲ್ಲಿ ಒಪ್ಕೊಳ್ಬೇಕಾಗತ್ತೆ ಅಂತ ಸಮಸ್ಯೆ ಬಂತು. ಅವಾಗ ಅದು ಓಪನ್ ಡಿಕ್ಲರೇಷನ್ ಕೊಟ್ಟರು. ಅಲ್ಲಿಂದಲೂ ಬರಲಿಕ್ಕೆ ಅವಕಾಶ ಸರ್ಕಾರಿ, ಅಲ್ಲಿ ಕೂಡ ನಮ್ಮ ಇಲ್ಲಿಗೆ ಬರ್ತೀನಂದು ಅವರು ಕೆಲವು ಏನು ಮಾಡಿದರು, ಅವರ ಭೂಮಿಗಳು ಅಲ್ಲಿ ಇರ್ಬೋದು, ಸೊ ಅಲ್ಲಿ ಉಳ್ಕೊಂಡ್ರು. ಅವರಿಗೂ ಕೂಡ ಆಪ್ಷನ್ ಕೊಟ್ಟರು, ನೀವು ಹೋಗೋದಿದ್ರೆ ಆ ಕಡೆ ಹೋಗ್ಬೋದು ಅಂತ ಒಂದು ಓಪನ್ ಆಪ್ಷನ್ಸ್ ಕೊಟ್ಟರು. ಆವಾಗ ಕೆಲವರು ಬಂದರು, ಕೆಲವರು ಅಲ್ಲಿ ಉಳ್ಕೊಂಡ್ರು. ಸರಿ, ಇದು ಮುಂದುವರಿತಾ ಹೋಯಿತು. ಇದೇನಾಯ್ತು ಕೇಳಿದರೆ, ಈಗ 1955 ಒಂದು ನಿಮ್ಮ ಈ ಸಿಟಿಸನ್ಶಿಪ್ ಆ್ಯಕ್ಟ್ ಏನಿದೆ, ಇದು ಪೌರತ್ವ ಕಾಯ್ದೆ ಏನಿದೆ, ಅದು ಕ್ಲಿಯರ್ ಕಟ್ ಆಗಿ ಹೇಳ್ತು. ಒಂದು ರೀತಿಯಲ್ಲಿ ನಾವು ಕಾಣ್ತೇವೆ, ಯಾರು ಒಂದು ನ್ಯಾಚುರಲ್ ಸಿಟಿಸನ್ಸ್ ಅಂತ ಕರಿತೇವೆ, ಈ ದೇಶದಲ್ಲಿ ಅವರ ತಂದೆ ತಾಯಿ ಹುಟ್ಟಿ ಅವರೇ ಮಕ್ಕಳಿದೆ ಅವರು, ನಾವೆಲ್ಲ ಈಗ ನ್ಯಾಚುರಲ್ ಸಿಟಿಸನ್ ಬರ್ತೇವೆ. ಕೆಲವರು ಏನು ಮಾಡ್ಬೋದು, ಬೇರೆ ದೇಶದಿಂದ ಈ ಕಡೆ ಬರ್ಬೋದು, ಅವ್ರಿಗೆ ಆಪ್ಷನ್ಸ್ ಕೊಟ್ಟರು. ಕೆಲವೊಂದು ಕ್ವಾಲಿಫಿಕೇಶನ್ಸ್ ಫುಲ್ ಅಪ್ ಮಾಡಿದರೆ ದೇ ಕ್ಯಾನ್ ಆಲ್ಸೋ ಬಿಕಮ್ ದ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಅದು ಯಾವ ತೊಂದರೆಯೂ ಇರಲಿಲ್ಲ. ಈ ರೀತಿ ಬಂದಾಗ ಅದೇನಾಯ್ತು ಕೇಳಿದರೆ, ನಿಮ್ಗೆ ಗೊತ್ತಿದೆ, ಹಲವು ಸಂದರ್ಭಗಳಲ್ಲಿ ಈ 3 ದೇಶಗಳಿಂದ, ಮುಖ್ಯವಾಗಿ ಇಲ್ಲಿ ನಾವು ಇವತ್ತು ಪೌರತ್ವ ಕಾಯ್ದೆ 2019 ಒಂದು ಕಾಯ್ದೆಯಲ್ಲಿ ಬರುವಂತಹದ್ದು, ಬಹುಮುಖ್ಯವಾಗಿ 3 ದೇಶಗಳನ್ನು ಗುರುತಿಸಿಕೊಂಡರು. ಒಂದು ಬಹುಮುಖ್ಯವಾಗಿ ಪಾಕಿಸ್ತಾನ ಗುರುತಿಸಿಕೊಂಡ್ರು, ಬಾಂಗ್ಲಾವನ್ನು ಗುರುತಿಸಿಕೊಂಡ್ರು, ಅಫ್ಘಾನಿಸ್ತಾನವನ್ನು ಗುರುತಿಸಿಕೊಂಡ್ರು. ಆದರೆ ಇದು ನಮ್ಮ ನೇಬರಿಂಗ್ ಕಂಟ್ರಿ, ಸೊ ಇಲ್ಲಿಂದ ಸಾಕಷ್ಟು ರೆಫ್ಯೂಜೀಸ್ಗಳು ಏನಿದ್ದಾರೆ ಅಥವಾ ನಿರಾಶ್ರಿತರು, ಆಶ್ರಿತರು ಏನಿದ್ದಾರೆ, ಒಂದು ಕಾಲದಲ್ಲಿ ಭಾರತದ ಭಾಗ ಆಗಿತ್ತು, ಅವರು ಏನೋ ಒಂದು ಕಾರಣಗಳಿಂದ ಒಳಗೆ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಸೊ ಮೊದಲಿಗೆ ನಾವು ಒಂದು ರೀತಿಯ ಲಿಬರಲ್ ಪಾಲಿಸಿ ಇತ್ತು ನಮ್ಮದು, ಬರಲಿ ಹೋಗ್ತಾರೆ ಬಂದರೆ ಹೋಗಲಿ, ಒಂದು ರೀತಿಯ ಆ ಮಾನವೀಯತೆಯ ಸಹನಶೀಲತೆ ಏನೋ ಇದೆ. ಸೊ ನಮ್ಮಲ್ಲಿ ಬಂದರು, ಕೆಲವರು ಉಳ್ಕೊಂಡ್ರು. ಈಗ ಏನಾಯ್ತು ಅಂತ ಕೇಳಿದರೆ, ಅವರಿಗೆ ನೆಲೆ ಇಲ್ಲ ಅಂತಾಯಿತು. ಅಲ್ಲಿಯವರಲ್ಲ, ಇಲ್ಲಿಯವರಲ್ಲ, ಅಲ್ಲಿ ಹೋಗಲ್ಲ. ಇವ್ರು ಯಾವ ದೇಶದ ಪ್ರಜೆಗಳು, ಇವರು ನಮ್ಮ ದೇಶಕ್ಕೆ ಅನ್ವಯ ಆಗುತ್ತಾ, ಇವರ ಮೇಲೆ ಹತೋಟಿ ಯಾರು? ಸೊ ಒಂದು ರೀತಿಯ ನಿರ್ದಿಷ್ಟವಾಗಿ ಒಂದು ನಿಖರವಾಗಿ ಅವರ ಪೌರತ್ವವನ್ನು ಗುರುತಿಸಬೇಕಾಗತ್ತೆ ಅಥವಾ ಅವರು ಎಚ್ಚರಿಸಬೇಕಾಗತ್ತೆ. ಈ ದೃಷ್ಟಿಯಿಂದ 2019 ಮುಂದಿನ ಒಂದು ಕಾಯ್ದೆ ಏನಿದೆ, ಈಗ ಗೊಂದಲ ಅಂತ ಹೇಳ್ತಿದ್ದೇವಲ್ಲ, ಈ ಕಾಯ್ದೆಯನ್ನು ಸಂಸತ್ತಿನಲ್ಲಿ ಮಂಡಿಸಿದರು, 2 ಸದನದಲ್ಲಿ ಒಪ್ಪಿಗೆ ಸಿಕ್ತು, ನೀವು ಹೇಳಿದಾಗ ರಾಷ್ಟ್ರಪತಿ ಅಂಕಿತವೂ ಸಿಕ್ತು, ಇವಾಗ ಅದು ಒಂದು ಆ್ಯಕ್ಟ್ ಆಗಿ ಹೊರಬಂದಿದೆ. ಸೊ ಆ ನಂತರದಲ್ಲಿ ಆದ ಗೊಂದಲಗಳು ಉಂಟಲ್ಲ, ಅದು ಸಾಕಷ್ಟು ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದೆ. ಅದರ ಬಗ್ಗೆ ಮತ್ತೆ ನಾವು ಚರ್ಚೆ ಮಾಡಬೇಕಾಗುತ್ತೆ, ನಿಮ್ಮ ಪ್ರಶ್ನೆಗಳು ಅದರ ಪೂರಕವಾಗಿ ಇರುತ್ತೆ ಅಂತ ಭಾವಿಸ್ಕೊಳ್ತೇನೆ. ನನಗನ್ಸುತ್ತೆ ಕಾಯ್ದೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸರಿ, ಕೆಲವೊಂದು ಲೋಪದೋಷಗಳು ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಕೇಳಿದರೆ, ಕೆಲವೊಂದು ಕಾಯ್ದೆ ಮಾಡುವಾಗ ಕೂಡ ಮೊನ್ನೆ ಇದ್ದರೆ ಅಷ್ಟು ಬೇಗನೆ ಅಷ್ಟು ನಿರ್ದಾಕ್ಷಿಣ್ಯವಾಗಿ ಮಾಡಬೇಕಾ, ಹಲವಾರು ಪ್ರಶ್ನೆಗಳು ಉದ್ಭವಿಸುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮುಸ್ಲಿಂ ಕಮ್ಯುನಿಟಿಯವ್ರು ಹೇಳ್ಬೋದು, ನಮ್ಮನ್ನು ಯಾಕೆ ಬಿಟ್ಟರಿ, ನಮ್ಮವರು ಇಲ್ವ ಇಲ್ಲಿ
ಅಂದ್ರೆ ಅವರು ಈ ಭಾರತದವರಲ್ಲ, ಅದು ಬಾಂಗ್ಲಾದೇಶದ ಹಿಂದೂ ಆಗುತ್ತೆ, ಬಾಂಗ್ಲಾದೇಶದ ಮುಸ್ಲಿಮನ್ ಆಗೋದಿಲ್ಲ ಅಂತ ಆಗುದಿಲ್ಲ. ಇದೆಲ್ಲ ಪ್ರಶ್ನೆಗಳು ಉದ್ಭವಿಸುವ ಸ್ವಾಭಾವಿಕ ತಾನೇ. ಸರಿ, ಆದ್ರೆ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಕಾನೂನು ಅಪ್ಲೈ ಮಾಡಿದ್ದು ಯಾರು ಕೇಳಿದ್ರೆ ಭಾರತದವರಿಗಲ್ಲ, ನೀವು ಪಿಟಿಗೆ ಮಾತಾಡೋಕೆ ಮಾತಾಡಿದ್ರಿ. ಏನು ಕೇಳಿದ್ರೆ, ಇವತ್ತಿನ ಒಂದು 2019 ಒಂದು ಆಕ್ಟ್ ಏನಿದೆ, ಸಿಟಿಸನ್ಶಿಪ್ ಆಕ್ಟ್ ಏನಿದೆ, ಇದು ಇಲ್ಲಿನ ಮೈನಾರಿಟಿಗಳನ್ನು ಪ್ರಶ್ನೆ ಮಾಡ್ತಾ ಇಲ್ಲ ನಿಮಗೆ, ಅಥವಾ ನನಗೆ ನಿಖರವಾದ ದಾಖಲೆ ಇದೆ, ಪೌರತ್ವ ಹೊಂದ್ಕೊಂಡಿದ್ದೇನೆ, ನೀವು ಹೌದಾ ಅಲ್ಲ ಅಂತ ಟೆಸ್ಟಿಮನಿ ಮಾಡಬೇಕಾಗಿಲ್ಲ. ಇದು ಯಾರಿಗೆ ಕೇಳಿದರೆ, ಯಾರು ಹೊರಗಿನಿಂದ ಬಂದು ಇಲ್ಲಿ ಯಾವುದೇ ಪೌರತ್ವದ ದಾಖಲೆ ಇಲ್ಲದೆ ಇದ್ದಾರಲ್ಲ, ಅವರು ತಮ್ಮನ್ನು ಅದನ್ನು ಸಾಬೀತುಪಡಿಸಬೇಕು ಅನ್ನೋ ಒಂದು ಅಂಶ ಇಲ್ಲಿದ್ದು ಕಾಣುತ್ತೆ. ಅಂದರೆ ಅದರ ಅರ್ಥ ಏನು ಕೇಳಿದರೆ, ಈಗಲಿನ ಇಲ್ಲಿನ ಮೈನಾರಿಟಿಗಳು ಇರ್ಬೋದು, ಮೆಜಾರಿಟಿ ಹಿಂದೂಗಳು ಇರ್ಬೋದು ಅಲ್ವಾ, ಅವರು ಮತ್ತೆ ಅದನ್ನು ಸಾಬೀತುಪಡಿಸಬೇಕಾಗಿಲ್ಲ. ಆದರೆ ಯಾರು ಬಂದ್ಕೊಂಡು ಸೇರಿದ್ದಾರೆ, ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ, ಅವರೇನು ಮಾಡಬೇಕಾಗತ್ತೆ, ಪೌರತ್ವ ಬೇಕಾದರೆ ಒಂದು ರೀತಿಯಲ್ಲಿ ತಮ್ಮ ದಾಖಲಾತಿಯನ್ನು ಇಲ್ಲಿ ತೋರಿಸಬೇಕಾಗತ್ತೆ. ಅಥವಾ 2014 ಡಿಸೆಂಬರ್ 30 ಬಂದವರು ಅವ್ರೇನು ಮಾಡಬೇಕಾಗತ್ತೆ, ತಾವು ಇಲ್ಲಿ ಇತ್ತು, ಇದು ದಾಖಲಾತಿ ತೋರಿಸ್ಬೇಕಾಗತ್ತೆ. ಮತ್ತು ಅವರ ಒಂದು ಕ್ವಾಲಿಫಿಕೇಶನ್ ನಾವು ಕೇಳ್ತೇವೆ. ಯಾವ ದೇಶ ಆಗಲಿ ಪೌರತ್ವ ಕೊಡುವ ತುಂಬ ಜಾಗ್ರತೆ ಬೇಕು. ನಾನು ಹೇಳ್ತೇನೆ, ಇವತ್ತು ಮೈನಾರಿಟಿ ಅಂತ ತಕ್ಷಣ ತಗೊಂಡಿದ್ದಾರೆ, ಹಿಂದೂಗಳು ಪಾಕಿಸ್ತಾನದ ಮೈನಾರಿಟಿ, ಹಿಂದೂಗಳು ಬಾಂಗ್ಲಾದಲ್ಲಿ ಮೈನಾರಿಟಿ, ಹಿಂದೂಗಳು ಅಫ್ಘಾನಿಸ್ತಾನ ಮೈನಾರಿಟಿ, ಅಥವಾ ಬುದ್ಧಿಸ್ಟ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಅಲ್ಲಿ ಯಾರು ಯಾರೇ ಇರ್ಬೋದು, ಸರಿ ಜೈನ್ದ ಇರ್ಬೋದು, ಯಾರೇ ಏನು ಕೇಳಿದರೆ ಅವರನ್ನು ತಗೊಳ್ಳುವಾಗೂ ಜಾಗ್ರತೆ ಬೇಕು. ಯಾಕೆ ಯಾಕೆ ಕೇಳಿದರೆ, ಎಲ್ಲರೂ ಸಂಭಾವಿತರಲ್ಲ, ಸಾಚರು ಅಲ್ಲ ಅಲ್ವಾ. ನಾವು ವ್ಯಕ್ತಿಗಳನ್ನು ಎಲ್ಲರೂ ಒಳ್ಳೆಯದು ಅಂತ ಹೇಳಲಿಕ್ಕೆ ಆಗೋಲ್ಲ. ಅವನು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಯಾರೇ ಇರ್ಬೋದು, ಅವನಲ್ಲಿ ಕೆಲವು ದೋಷಗಳು ಇರ್ಬೋದು, ಅದನ್ನು ನಾವು ಪರೀಕ್ಷಿಸಿಕೊಂಡೇ ತಗೊಳ್ಬೇಕಾಗತ್ತೆ. ಸಾರಾಸಗಟಾಗಿ ಎಲ್ರಿಗೂ ಕೊಡ್ತೀನಿ, ತಪ್ಪು. ಏನು ಮಾನದಂಡಗಳು? ಏನು ಮಾನದಂಡ ಅಂತ ಹೇಳಿದ್ರೆ, ಒಂದು ಸಿಟಿಸನ್ಶಿಪ್ ಮಾಡುವಾಗ ಅವ್ರು ಎಷ್ಟು ವರ್ಷದಿಂದ ಇಲ್ಲಿ ಇದ್ದ ನೋಡಿ, ಇದೇ ಪ್ರಶ್ನೆ ಬಂದಿದ್ದಲ್ಲಿ ಮೊದಲು 11-12 ವರ್ಷ ಇದ್ಬಿಟ್ರೆ ಈಸಿಲಿ ಯು ಕ್ಯಾನ್ ಅಪ್ಲೈ ಫಾರ್ ದಿ ಸಿಟಿಸನ್ಶಿಪ್, ಬಂದ್ ಯು ಕ್ಯಾನ್ ಕನ್ಸಿಡರ್ ಯುವರ್ ಅಪ್ಲಿಕೇಶನ್. ಆದ್ರೆ ಸರ್, ಈಗ ವೋಟ್ ಬ್ಯಾಂಕ್ ಬರುತ್ತೆ. ಸರಿ, ವೋಟ್ ಬ್ಯಾಂಕ್ ನ ಸಂದರ್ಭದಲ್ಲಿ ವೋಟ್ ಬೇಕು ಅಂತ ಹೇಳಿ ಸಗಟವಾಗಿ ಒಂದು ಫೋಟೋ ಕೊಟ್ಟು ವೋಟ್ ಐಡಿ ಮಾಡಿದ್ರೆ ಆಧಾರ್ ಬಂದದ್ದು ನಂತರ. ಎಸ್ ಕರೆಕ್ಟ್, ಯು ಆರ್ ರೈಟ್. ಈಗ ನೀವು ಲಿಂಕ್ ಮಾಡುವಾಗ ಕೆಲವರು ಸಿಗಬಿದ್ದಂತದ್ದು ಇದೆ. ಕರೆಕ್ಟ್ ಕರೆಕ್ಟ್. ಅವರ ಹತ್ರ ವೆಹಿಕಲ್ ಗ್ಯಾರಂಟಿ ಇದೆ, ಡ್ರೈವಿಂಗ್ ಲೈಸೆನ್ಸ್ ಆಗಿದೆ, ಪಾಸ್ಬುಕ್ ಇದೆ, ಇಷ್ಟೆಲ್ಲ ದಾಖಲೆಗಳು ಇರುವಾಗ ಈ ದಾಖಲೆಗಳು ಫೇಕ್ ಅಂತೇಳಿ ಹೇಗೆ ಸಾಬೀತು? ನೋಡಿ, ಇದು ದೊಡ್ಡ ಸಮಸ್ಯೆ ಹುಟ್ಟಿದ್ದು. ಈಗ ಯಾಕೆ ಕೇಳಿದ್ರೆ, ನೀವು ಹೇಳಿದೆ ಒಂದು ಮಾತು ಹೇಳಿದ್ರಿ, ವೋಟ್ ಬ್ಯಾಂಕ್ ಅಂತ ಹೇಳಿದ್ರಿ. ಯಾವುದೇ ಪಕ್ಷ, ರೆಸ್ಪೆಕ್ಟಿವ್ ಪಾರ್ಟಿ, ತಮಗೆ ಇದು ಮತದಾರರಾಗಿ ಕನ್ವರ್ಟ್ ಆಗಬೇಕು ಅಥವಾ ಒಂದು ಸಾಲಿಡ್ ಲಾಬಿ ಅಂತ ಹೇಳ್ಕೊಂಡು ಅಂಥವರಿಗೆ ಇವರೇ ನಿಂತ್ಕೊಂಡು ಅವ್ರನ್ನ ರಿಜಿಸ್ಟರ್ ಮಾಡಿದ್ದಾರೆ ವೋಟರ್ ಲಿಸ್ಟ್ನಲ್ಲಿ ಅಲ್ವಾ. ವೋಟರ್ ಲಿಸ್ಟ್ನಲ್ಲಿ ಮಾತ್ರ ಇದೆ ಅಂದ್ರೆ ವೋಟಿಂಗ್ ಮಾತ್ರ ಭೂಮಿ ಇಲ್ಲ ಅವ್ರ ಹತ್ರ, ಅವರು ಅಲೆಮಾರಿಗಳು, ದೇ ಆರ್ ವಂಡರ್ಸ್ ಆಗಿದ್ದಾರೆ. ಸೊ ಅಂಥವರನ್ನು ಇಲ್ಲಿ ಪ್ರಶ್ನೆಗೆ ಬರ್ತದೆ. ನೀವು ಬರೀ ಒಂದು ವೋಟರ್ ಲಿಸ್ಟ್ ಇಟ್ಕೊಂಡು ಸಾಕಾಗುವುದಿಲ್ಲ, ಯಾರೋ ನಿಮಗೆ ವೋಟರ್ ಲಿಸ್ಟ್ ಕೊಟ್ಟಿರ್ಬೋದು. ಸೊ ಇಲ್ಲಿ ಬಂದಿದ್ದೀರಿ ಅಥವಾ ನಿಮ್ಮ ವ್ಯವಹಾರ ಆಗಿದೆ ಅಥವಾ ನಿಮ್ಮ ಟ್ರಾನ್ಸಾಕ್ಷನ್ ಆಗಿದೆ, ಏನು ಮಾಡ್ತಾ ಇದ್ದೀರಿ ಅದೆಲ್ಲವನ್ನು ಕೂಡ ಸ್ವಲ್ಪ ಪುರಾವೆ ಕೊಡಿ. ನೀವು ಹೇಳಿದ ಆಧಾರ್ ಲಿಂಕ್ ಅಂತ ಹೇಳಿದ್ರಿ ಅಂದರೆ ಈ ಥರದ ಲಿಂಕ್ ಅನ್ನು ಕೊಡಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ, ಕೆಲವೊಮ್ಮೆ ಏನಾಗುತ್ತೆ ಕೇಳಿದರೆ, ಇದು ಯಾವ ದಾಖಲಾತಿ ಇಲ್ಲದೆ ಇದ್ದವರು ಇರ್ಬೋದು. ಸರಿ, ಅವ್ರನ್ನೇನು ಮಾಡ್ತೀರಿ? ಇದೆಲ್ಲ ಕೂಡ ಪ್ರಶ್ನೆಗಳು ಮುಂದುವರುತ್ತೆ. ಸುಲಭ ಅಲ್ಲ, ಸುಲಭದಲ್ಲಿ ಒಬ್ಬ ವ್ಯಕ್ತಿ ನೀವು ಹೊರಗೆ ಹೋಗಿ ಅಂತ ಹೇಳಿಕೂ ಆಗೋಲ್ಲ. ನೋಡಿ, ಈಗ ಈ ಆಕ್ಟ್ ಪಾಸ್ ಆಗುವ ಮೊದಲು ಅಸ್ಸಾಂನಲ್ಲಿ ಒಂದು ಇದನ್ನು ಮಾಡಿದರು. ಆ ಸಂದರ್ಭದಲ್ಲಿ ಇಲ್ಲಿ ಎಷ್ಟೋ ವರ್ಷದಿಂದ ಮೂಲ ನಿವಾಸಿಗಳಾಗಿದ್ದಂಥವರದೇ ಆ ರಿಜಿಸ್ಟರ್ನಲ್ಲಿ ಹೆಸರಿಲ್ಲದೆ ಹೋಯಿತು. ಹೋಯಿತು. ಆಮೇಲೆ ಅಲ್ಲಿ ಅದರಲ್ಲಿ ದೊಡ್ಡ ಸಮಸ್ಯೆಗಳಾಯಿತು, ಮತ್ತು ಅದು ಇದು ಪರ್ಮನೆಂಟ್ ಅಲ್ಲ ಅಂತೇಳಿ ಅಲ್ಲಿಯ ಮುಖ್ಯಮಂತ್ರಿ ಓಪನ್ ಆಗಿ ಹೇಳಬೇಕಂತ ಪ್ರಸಂಗ ಬಂತು. ಸರಿ, ಸೊ ಇಂತಹ ಲೋಪದೇಶಗಳು ಸಾಕಷ್ಟು ಇವೆ ಸರ್. ಈ ವೋಟರ್ ಲಿಸ್ಟನ್ನೇ ತೆಗೆದುಕೊಳ್ಳುವ, ತಾವು ಒಬ್ಬ ಪ್ರೊಫೆಸರ್ ಆಗಿ ರಾಜಕೀಯ ತಜ್ಞರಾಗಿ ವೋಟ್ ಹಾಕ್ಲಿಕ್ಕೆ ಹೋಗುವಾಗ ನಿಮ್ಗೆ ಮುಂದೆ ದಿವಂಗತ ಅಂತ ಬರುತ್ತೆ. ಸರಿ, ಯಾರು ಸತ್ತು ಹೋಗಿದ್ದಾನೆ, ನಿಧನರಾಗಿದ್ದಾರೆ, ಅಥವಾ ಅವರ ಡೆತ್ ಸರ್ಟಿಫಿಕೇಟ್ ಇದೆ, ಅವರು ಜೀವಂತ ಇದ್ದಾರೆ ಅಂತ ಹೇಳಿ ಈಗಲೂ ಕೂಡ ಸಮಸ್ಯೆ ಕಂಪ್ಯೂಟರ್ ಜಮಾನದಲ್ಲಿ. ಇಂಥ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಸದನದಲ್ಲಿ ಪಾಸ್ ಆಗುವಂತ ಒಂದು ತರಾತುರಿ ಬೇಡ ಇತ್ತು. ಯಾಕಂದ್ರೆ ಯಾಕೆ ಅನ್ನೋದಕ್ಕಿಂತ, ಒಂದು ಅವರು ಮೊನ್ನೆ ಅಮಿತ್ ಶಾ ಇರ್ಬೋದು ಅಥವಾ ಪ್ರಧಾನಮಂತ್ರಿಗಳ ಹೇಳಿಕೆ ಅಂತ ಏನು ಕೇಳಿದ್ರೆ, ಅವ್ರ ಮುಖ್ಯ ಉದ್ದೇಶ ಏನು ಕೇಳಿದ್ರೆ, ಯಾಕೆ ಪಾಕಿಸ್ತಾನ ಬಾಂಗ್ಲಾದಲ್ಲಿರುವಂಥ ಅಥವಾ ಅಫ್ಘಾನಿಸ್ತಾನ ಮೈನಾರಿಟಿ ಕೊಟ್ಟರಿಗೆ ಹ್ಯುಮ್ಯಾನಿಟೇರಿಯನ್ ಕನ್ಸಿಡ್ರೇಷನ್ ಅಂತ ಹೇಳ್ತಾ ಇದ್ದಾರೆ? ಯಾಕೆ ಕೇಳಿದ್ರೆ ಇದಕ್ಕೆ ಅನ್ಎಂಡಿಂಗ್ ಪ್ರೊಸೆಸ್ ಇದು. ಯಾಕೆ ಆಲ್ರೆಡಿ ಒಳಗಿದ್ದಾರೆ, ದೇಶದೊಳಗಿದ್ದಾರೆ, ಹೊರಗೆ ಬರ್ತಾ ಬಂದವರಲ್ಲ, ಆಲ್ರೆಡಿ ಇದ್ದಾರೆ ಇಲ್ಲಿ. ಸೊ ಅವರು ಏನಾಗಿದ್ದಾರೆ ಕೇಳಿದರೆ, ಅವರು ಅಲ್ಲಿ ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ. ಯಾಕೆ ಕೇಳಿದ್ರೆ ನೀವು ಅಲ್ಲಿ ವಾಪಸ್ ಕಳಿಸಿದ್ರು ಅವ್ರು ಬದುಕೋ ಸ್ಥಿತಿಯಲ್ಲಿಲ್ಲ. ಸೊ ಅಂಥವರಿಗೆ ನಾವು ಇಲ್ಲಿ ಶೀಘ್ರವಾಗಿ ಮಾನವೀಯತೆ ನೆಲೆಯಲ್ಲಿ ಕೊಡಬೇಕಾಗತ್ತೆ ಅನ್ನುವ ಒಂದು ಎಜೆಂಡಾ. ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಉದಾಹರಣೆಗೆ ವೆಸ್ಟ್ ಬೆಂಗಾಲ್ ಅಂತ ಇಟ್ಕೊಳ್ಳಿ. ಇವತ್ತು ವೆಸ್ಟ್ ಬೆಂಗಾಲದಲ್ಲಿ ಏನಾಗುತ್ತೆ ಕೇಳಿದ್ರೆ, ಅಲ್ಲಿ ಬಾಂಗ್ಲಾದಿಂದ ಸಾಕಷ್ಟು ಬಂಗಾಲಿಸ್ಗಳು ಬಂದಿದ್ದಾರೆ, ಅಸ್ಸಾಂನೂ ಇದ್ದಾರೆ ಅಥವಾ ಇಲ್ಲಿಗೂ ಇದ್ದಾರೆ. ಅಲ್ಲಿ ವೋಟಿನ ಸಂದರ್ಭದಲ್ಲಿ ಅಲ್ಲಿನ ಪಕ್ಷಗಳು ಅವ್ರು ಬಳಸ್ಕೊಂಡಿದ್ದಾವೆ. ಯಾವ ಪಕ್ಷ? ಎಲ್ಲ ಪಕ್ಷಗಳು ಕೂಡ ಅವ್ರು ಬಳಸ್ಕೊಂಡಿದ್ದಾರೆ. ಈಗ ನೋಡುವಾಗ ಅವರಲ್ಲಿ ದಾಖಲಾತಿ ಇಲ್ಲ ಅಂತ ಹೇಳಿ ಹೊರ ಕಳಿಸ್ತೀರಿ ಹೇಗೆ?
ಅಂದರೆ ಸಮರ್ಪಕವಾದ ಒಂದು ಇದು ಬೇಕಾಗುತ್ತೆ, ನಿಮ್ಮ ಹತ್ರ ಒಂದು ಮೆಜರಿಂಗ್ ರಾಡ್ ಬೇಕಾಗುತ್ತೆ, ಅವ್ರ ಅಳತೆಗೋಲು ಬೇಕಾಗುತ್ತೆ. ಸುಮ್ಮನೆ ನೀವು ಎಂಕ್ವೈರಿ ಮಾಡಿ ಹೊರ ಕಳಿಸ್ಲಿಕ್ಕೆ ಆಗೋಲ್ಲ. ಅಂದರೆ ಇಷ್ಟು ಗೊಂದಲತೆಗಳಿದೆ. ಹಾಗಂತ ನಾನು ಇನ್ನೊಂದು ಪ್ರಶ್ನೆ ನಿಮಗೆ ಕೇಳ್ಬೋದು, ಇದನ್ನು ಎಷ್ಟು ದಿನ ಮುಂದುವರಿಸ್ತೀರಿ ಹೀಗೆ ನೋಡಿ? ಯಾಕೆ ಕೇಳಿದರೆ ಈ ರೀತಿಯಾಗಿ ಭಾರತಕ್ಕೆ ಯಾರೂ ಬರ್ಬೋದು, ಎಲ್ಲಿ ನೆಲೆಸ್ಬೋದು ಅನ್ನೋದು ತಪ್ಪಾಗುತ್ತೆ. ಯಾವ ದೇಶವೂ ಇದು ಎಂಟರ್ಟೈನ್ ಮಾಡೋಲ್ಲ, ಈವನ್ ಯಾವ ದೇಶವೂ ಕೂಡ ಇದು ಎಂಟರ್ಟೈನ್ ಮಾಡೋಲ್ಲ. ನೊಬೆಲ್ ಪ್ರಶಸ್ತಿ ವಿಜೇತೆ ಯಂಗ್ ಸೂಕಿ ರೋಹಿಂಗ್ಯರವನ್ನು ಕಳಿಸ್ಬಿಟ್ಲು, ಕಳಿಸಿ ಖಂಡಿತವಾಗಿ. ಯಾಕೆ ಕೇಳಿದರೆ ಬಾಂಗ್ಲಾದೇಶವ್ರು ಇಟ್ಕೊಳ್ಳಿಲ್ಲ, ಅವರು ಇಟ್ಕೊಳ್ಳಿಲ್ಲ ಖಂಡಿತ ಯಾವುದೇ. ಇವನು ನೀವು ಅಮೆರಿಕಾ ಅಂತ ಹೇಳ್ತೀರಿ, ಸಣ್ಣ ಉದಾಹರಣೆ ಕೊಡ್ತೇನೆ. ಅಮೆರಿಕಾ ಭಾರತ ಮೆಕ್ಸಿಕೋದವ್ರು ಹೋಗಬೇಕು ಹೊರಗೆ, ಕಾರವಾಗಿ ಹೇಳಿದರು, ಭಾರತದಲ್ಲಿ ಈ ರೀತಿಯಾದ ಮಾನವ ಹಕ್ಕು ಉಲ್ಲಂಘನೆ ಆಗುತ್ತೆ, ಅವ್ರು ಯಾವ ರೀತಿ ಮನುಷ್ಯತ್ವ ತೋರಿಸ್ಬೇಕು. ನಾಳೆ ಅಮೆರಿಕದವ್ರು ಎಷ್ಟು ಜನ ತೋರಿಸ್ತಾ ಇದ್ದಾರೆ, ಅಮೆರಿಕಕ್ಕೆ ಹೋಗ್ಬೇಕು ಗೋಡೆ ಕಟ್ತಾ ಇದ್ದಾರೆ. ನಿಮ್ಗೆ ಗೊತ್ತು ಮೆಕ್ಸಿಕೋ ಗೋಡೆ ಕಟ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಅವರು ಬಡವರು, ಅವರಿಂದ ನಮಗೆ ಭಯೋತ್ಪಾದನೆ ಬರ್ಬೋದು ಅಥವಾ ಕೀಟಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಗೋಡೆ ಕಟ್ಟುವ ಜನ ನಮಗೆ ಈ ರೀತಿ ಮಾತಾಡ್ತಾರಂತ ಹೇಳಿದ್ರೆ ನನಗೆ ಅನಿಸುತ್ತೆ. ಯಾಕೆ ಕೇಳಿದರೆ ಇಲ್ಲಿ ಎಲ್ಲೋ ಒಂದು ಥರದಲ್ಲಿ ಇದು ಸುಲಭದ ಪ್ರಶ್ನೆ ಅಲ್ಲ, ಮನುಷ್ಯತ್ವ ಪ್ರಶ್ನೆ ಇದೆ, ಕಾನೂನಿನಾತ್ಮಕ ಪ್ರಶ್ನೆ ಇದೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ವಿಷಯಗಳು ಬರುತ್ತೆ, ಮಾನವ ಹಕ್ಕುಗಳ ಉಲ್ಲಂಘನೆ ಅಥವಾ ಸ್ಥಾಪನೆ ಪ್ರಶ್ನೆ ಬರುತ್ತೆ. ಎಲ್ಲ ರೀತಿಯಲ್ಲಿ ನಾವು ಪಂಚಶೀಲ ತತ್ವವನ್ನು ಒಪ್ಪಿಕೊಂಡಿದ್ದೇವೆ, ಸ್ಟಾರ್ಟ್ ಮಾಡಿದ್ದೇವೆ, ಸರಿ ಅದು ಕೂಡ ಅದಕ್ಕೆ ಖಂಡಿತವಾಗಿ. ಯಾಕೆ ಹೇಳಿದ್ರೆ ನಮ್ಮ ನೇಬರಿಂಗ್ ಕಂಟ್ರಿ ಜೊತೆ ಸಂಬಂಧ ಬೇಕಾಗುತ್ತೆ. ಇದೆಲ್ಲವೂ ಕೂಡ ಈ ಪೌರತ್ವ ಕಾಯಿದೆ ಒಳಗೇನೆ ಬಂದು ಸೇರ್ಕೊಂಡತ್ತೆ. ಯಾಕೆ ಅಷ್ಟು ಸಂಘರ್ಷಪೂರ್ಣವಾದ ಅಷ್ಟು ಕಾಂಪ್ಲಿಕೇಟೆಡ್ ಆದ ಒಂದು ಟಾಪಿಕ್ ಇದು, ಸುಲಭದಲ್ಲಿ ಅಲ್ಲ. ಇವತ್ತು ಸರ್ಕಾರ ಮಾಡಿದೆ, ನಿಮ್ಗೆ ಗೊತ್ತಿಡ್ಬೋದು, ಒಂದು ರೀತಿಯ ಪ್ರೊಟೆಸ್ಟ್ ಬಂದಾಗ ಸರ್ಕಾರ ಕೂಡ ಮತ್ತೆ ಮರುಚಿಂತನೆ ಮಾಡ್ಲಿಕ್ಕೆ ಹೊರಟಿದೆ. ಇವತ್ತು ಸುಲಭ ಇಲ್ಲ, ಸಾಫ್ಟ್ ಕಾರ್ನರ್ ಬಂದಿದ್ದಾರೆ, ಮಾಡಬೇಕಾಗತ್ತೆ. ಅಂದ್ರೆ ಇದು ತರಾತುರಿಯಲ್ಲಿ ನಾವು ಮಾಡಿದ್ದೇವೆ ಸಾಧನೆ ಅಂತ ಹೇಳ್ಕೊಳ್ಳೋದು ಕಷ್ಟ ಇದು, ಹೇಳ್ಕೊಳ್ಬಾರ್ದು. ಯಾಕೆ ಕೇಳಿದ್ರೆ ಎಲ್ಲೊಂದು ರೀತಿ ಕ್ಲಿಯರ್ ಕಟ್ಟಿದ್ದು. ನಾನು ಹೇಳ್ತೇನೆ, ಈ ದೇಶದಲ್ಲಿ ಪ್ರಜೆಗಳೇನಿದ್ದಾರೆ ಅವರಿಗೆ ಒಂದು ಗುರುತು ಬೇಕು, ಎಲ್ಲ ಬೇಕು. ಆದರೆ ಮಾಡುವಾಗ ತುಂಬ ಜಾಗ್ರತೆಯಿಂದ ಮಾಡಬೇಕಿತ್ತು, ಇಷ್ಟು ತರಾತುರಿ ಬೇಡ ಇತ್ತು ಅಂತ ನಾನು ಕೂಡ ಒಪ್ಕೊಳ್ತೇನೆ. ಒಂದು ಇನ್ನೊಂದು ಪ್ರಶ್ನೆ ಬರುವಂತ ಹೇಳಿದ್ರೆ, ಇವತ್ತು ಸಂಘರ್ಷಗಳು ನಡೀತಾ ಇದೆಯಲ್ಲ, ಈ ಸಂಘರ್ಷದ ಹಿನ್ನೆಲೆ ಏನು ಅಂತ ನಾವು ಆಲೋಚನೆ ಮಾಡಬೇಕಾಗುತ್ತೆ. ನಾರ್ತ್ ಈಸ್ಟ್ ಮತ್ತು ಈಶಾನ್ಯ ಭಾಗದಲ್ಲಿ ನಾನು ಕಾಣ್ತೇನೆ ಈಗ ಡೆಲ್ಲಿವರೆಗೆ ಬಂತು. ಸರಿ, ಅಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ರೀಸನ್ ಇದೆ. ಯಾಕೆ ರೀಸನ್ ಇದೆ ಅಂತ ಹೇಳ್ತೇನೆ, ಉದಾಹರಣೆಗೆ ಈಶಾನ್ಯ ಮತ್ತು ಆ ಭಾಗದಲ್ಲಿ ನೋಡಿದಾಗ, ನಾರ್ತ್ ಈಸ್ಟ್ ಭಾಗದಲ್ಲಿ ನೋಡಿದಾಗ, ಅಲ್ಲಿ ಏನಾಯ್ತು ಕೇಳಿದರೆ, ಅಲ್ಲಿ ಆಲ್ರೆಡಿ ಇದ್ದಾರೆ ಅಂದರೆ ಮೂಲ ನಿವಾಸಿಗಳಿದ್ದಾರೆ ಅಲ್ವಾ, ಅವ್ರು ಪೌರತ್ವ ತಗೊಂಡಿದ್ದವರು ಬಿಟ್ಟರು ಬೇಡ, ಅಲ್ಲಿ ಇದ್ದಾರೆ. ಇವರನ್ನು ನೀವು ಪೌರರಾಗಿ ತಗೊಂಡಾಗ, ಪೌರತ್ವವನ್ನು ಕೊಟ್ಟಾಗ ಅವರಿಗೂ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ. ಯಾಕೆ ಕೇಳಿದರೆ, ಒಮ್ಮೆ ನೀವು ಅವರಿಗೆ ಪೌರತ್ವ ಕೊಟ್ಟಾಗ, ಯಾರು ಅಲೆಮಾರಿಗಳೇನಿದ್ದಾರೆ, ಮೈಗ್ರೆಂಟ್ಸ್ ಏನು ಕರಿತೀರಿ, ಅವರಿಗೆ ನೀವೇನು ಮಾಡ್ತೀರಿ, ಪೌರತ್ವ ಕೊಟ್ಟುವಾಗ ಅವರು ಕ್ಲೇಮ್ ಮಾಡ್ತಾರೆ ಏನು, ಫಸ್ಟ್ ಕ್ಲೇಮ್ ಮಾಡುವುದು ನಮಗೆ ಜಾಗ ಕೊಡಿ ಐಸೆನ್ಸ್ ಅಲ್ವಾ, ಮತ್ತೆ ನಮಗೆ ಉದ್ಯೋಗ ಕೊಡಿ, ಅಥವಾ ನಮಗೆ ಅನುಕೂಲ ಮಾಡಿ ಹೇಳಿದ್ರೆ, ಅಲ್ಲಿನವರಿಗೆ ಅಸ್ಸಾಮು ಅಥವಾ ಪ್ರದೇಶದ ಜನರಿಗೆ ಏನಾಗುತ್ತೆ, ನಮ್ಮ ಅಸ್ಮಿತೆ ನಾವು ಕಳ್ಕೊಳ್ತೇವೋ, ನಮ್ಮ ಇರುವಿಕೆಯನ್ನು ಕಳ್ಕೊಳ್ತೇವೋ, ಇವರಿಂದಾಗಿ ನಮ್ಮ ಬದುಕು ದುಸ್ತರ ಆಗುತ್ತೋ, ಹೊರೆ ಆಗುತ್ತೋ ಎನ್ನುವ ಹೆದರಿಕೆ ಅವರಿಗಿದೆ. ಇದ್ರ ಬಗ್ಗೆ ನಿಮ್ಮ ಸಹಜವಾಗಿ ಖಂಡಿತ ನಮ್ಮಲ್ಲಿ ಆದರೂ ಅಷ್ಟೇ. ಇವತ್ತು ಡಂಪ್ ಮಾಡಿದರೆ ನಾವು ಎಲ್ಲೋ ಉತ್ತರ ಕರ್ನಾಟಕದವ್ರು ಇಲ್ಲಿ ಬಂದು ಎರಡನೇ ನಿಂತಾಗ ನಾವು ತಲೆಬಿಸಿ ಮಾಡ್ತೇವೆ, ಓ ನಮ್ಮ ಸ್ಲಮ್ ಏರಿಯಾ ಆಯ್ತು ಬಬ್ಬು ಹಿಡಿತೇವೆ ಅಂದ್ರೆ ಅರ್ಥ ಏನು ಕೇಳಿದರೆ, ಇಲ್ಲಿ ಕೂಡ ಒಂದು ರೀತಿಯಲ್ಲಿ ಕೇಳಿದರೆ ಇದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕಾಗುತ್ತೆ ಕೇಂದ್ರ ಸರ್ಕಾರ. ಯಾಕೆ ಕೇಳಿದ್ರೆ ಎಲ್ಲವನ್ನು ತಗೊಂಡು ಹೋಗಿ ನೀವು ಅಸ್ಸಾಮು ಅಥವಾ ಮೇಘಾಲಯದ ಡಂಪ್ ಮಾಡಿದರೆ ದಟ್ ಬಿಕಮ್ ಎ ಬಿಗ್ ಪ್ರಾಬ್ಲಮ್ ಟು ದೆಮ್. ಸೊ ಆದ ಕಾರಣ ಅವ್ರು ಪ್ರೊಟೆಸ್ಟ್ ಮಾಡ್ತಾರೆ. ಆದರೆ ಇನ್ನೊಂದು ಲೆವೆಲ್ ನಾನು ನೋಡ್ತೇನೆ, ಬೇರೆ ರಾಜ್ಯಗಳಲ್ಲಿ ಕೂಡ ಇದು ಒಂದು ರೀತಿಯಲ್ಲಿ ಏನು ಹೈ ಮರದ ಪ್ರೊಟೆಸ್ಟ್ ಆಗ್ತಾ ಇದೆ. ಒಂದು ರೀತಿ ಕೆಲವೊಮ್ಮೆ ಪೊಲಿಟಿಸೈಸಿಂಗ್ ಆಗುದು ಇದೆ, ಪೊಲಿಟಿಸೈಸಿಂಗ್ ರಾಜಕೀಯದ ಲಾಭವನ್ನು ವಿರೋಧ ಪಕ್ಷಗಳು ಪಡೆಯುತ್ತೆ ಪಡೆದೇ ಬರ್ತಾರೆ. ಯಾಕೆ ಕೇಳಿದ್ರೆ ಅಲ್ಲಿ ಕಮ್ಯುನಲ್ ಇಶ್ಯೂ ಇಟ್ರು ಅಲ್ವಾ, ಅದ್ರ ಬಗ್ಗೆ ನಾವು ಮತ್ತೆ ಚರ್ಚೆ ಮಾಡಬೇಕಾಗುತ್ತೆ. ಆರ್ಟಿಕಲ್ 14 ಬಗ್ಗೆ ಮತ್ತೆ ಚರ್ಚೆ ಮಾಡಬೇಕಾಗತ್ತೆ. ಇಲ್ಲಿ ಹೇಳಿದ್ರು ನೀವು ಅವರೆಲ್ಲರಿಗೆ ಕೊಟ್ಟರೆ, ಅವ್ರದ ಏಜ್ ಆಫ್ ಏನಿದೆ, ರೆಸಿಡೆನ್ಸ್ ಏರ್ ಏನಿದೆ ಅದನ್ನು ಕಡಿಮೆ ಮಾಡಿದರೆ ಇವರು ಯಾಕೆ ಕಡಿಮೆ ಮಾಡಲಿಲ್ಲ ಅಲ್ವಾ, ಅದರ ಅರ್ಥ ನಿಮ್ಮ ತಾರತಮ್ಯ ಅಲ್ವಾ, ಮಲತಾಯಿ ಧೋರಣೆ ಅಲ್ವಾ ಅನ್ನೋ ರೀತಿ. ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ. ಅಂದರೆ ಯಾಕೆ ಕೇಳಿದರೆ, ಈ ರೀತಿಯಾಗಿ ಇದನ್ನೇ ಇಶ್ಯೂ ಮಾಡಿದರು, ಒಂದು ಕಮ್ಯುನಲ್ ಇಶ್ಯೂ ಅನ್ನೋ ಹಾಗೆ ಇದಕ್ಕೆ ಹೊಸ ಬೆಂಕಿ ಕೊಟ್ಟರು ಅಲ್ವಾ. ಇವತ್ತು ನಾವು ನೋಡುವಾಗ ಬರೇ ಈ ಮೈಗ್ರೆಂಟ್ಸ್ ಮಾತ್ರ ಅಲ್ಲೇ ಪ್ರೊಟೆಸ್ಟ್ ಮಾಡುವುದು, ಅದರ ಜೊತೆಗೆ ಇಲ್ಲಿನ ಸಿಟಿಸನ್ಸ್ ಏನಿದ್ದಾರೆ ಅಥವಾ ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ಇದಕ್ಕೆ ಒಂದು ಹೊಸ ಬೆಂಕಿ ಹಚ್ಚಿಕೊಂಡ್ರು. ಅಂದರೆ ಈ ರೀತಿಯಾಗಿ ಇದು ಏನಾಗುತ್ತೆ, ಇದು ಒಂದು ರೀತಿಯ ಮೈನಾರಿಟಿ ಅಥವಾ ಮೆಜಾರಿಟಿ ಅಥವಾ ಒಂದು ರೀತಿಯ ಅರಾಜಕತೆ ಸೃಷ್ಟಿ ಮಾಡುವ ವಾತಾವರಣ ಇವತ್ತು ದೇಶದಲ್ಲಿ ಸೃಷ್ಟಿ ಆಗ್ತಾ ಇದೆ. ಸರಿ, ಒಂದು ಅರಾಜಕತೆ ಸೃಷ್ಟಿ ಆಗುತ್ತೆ ಅಥವಾ ಆಗಿದೆ, ಒಂದು ರೀತಿಯ ಹಿಂದೂ ಮತ್ತು ಮುಸ್ಲಿಂ ಈ ಅಥವಾ ಒಳ್ಳೆಯ ಶಬ್ದಗಳಲ್ಲಿ ಬಳಸ್ಕೊಳ್ಳೋದಾದರೆ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಎಂಬ ಒಂದು ಸಮಸ್ಯೆ ಆಗಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ಸುರೇಂದ್ರನಾಥ್ ಶೆಟ್ಟಿ ಅವರು ಅಭಿಪ್ರಾಯ ಪಡ್ತಾರೆ. ಸರ್, ಯಾವುದೇ ತಿದ್ದುಪಡಿ ಅಮೆಂಡ್ಮೆಂಟ್ ಎಲ್ಲ ತಂದರೆ ನಮಗೊಂದು ಸಂವಿಧಾನ ಅಂತ ಇದೆ, ಸಂವಿಧಾನದಲ್ಲಿ ಉಲ್ಲೇಖ ಆದಂಥ ವಿಧಿಗಳಿವೆ. ಆರ್ಟಿಕಲ್ 14 ಕ್ಲಿಯರ್ ಆಗಿದೆ,
ಆದರೂ ಕೂಡ ಜನರಿಗೆ ಸಮಸ್ಯೆ, ಕಲಿತವರಿಗೂ ವಿದ್ಯಾವಂತವರಿಗೂ ಅವಿದ್ಯಾವಂತರಿಗೂ ಅನಕ್ಷರಸ್ಥರಿಗೂ ಅಥವಾ ಈಗ ಡಿಜಿಟಲ್ ಅಕ್ಷರಸ್ಥರು ಅಂತೇಳಿ ಹೇಳು ಹೊಸ ಶಬ್ದ ಉಂಟುಗೊಂಡಿದೆ. ಏನಿದು ಆರ್ಟಿಕಲ್ 14? ಅಂದರೆ ಮೊದಲು ನಾನು ಆರ್ಟಿಕಲ್ 14 ಬಗ್ಗೆ ಹೇಳಿ ಮತ್ತೆ ನಾನು ಇದಕ್ಕೆ ಪೌರತ್ವಕ್ಕೆ ಅದನ್ನು ಅಟ್ಯಾಚ್ ಮಾಡ್ತೇನೆ. ಆರ್ಟಿಕಲ್ 14 ಹೇಳುವಂಥದ್ದು ಏನು ಕೇಳಿದರೆ, ಮೂಲಭೂತ ಹಕ್ಕಿನಲ್ಲಿ ಪ್ರಥಮ ಹಕ್ಕದು ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತ. ಕಾನೂನಿನ ಎದುರು ಎಲ್ಲರೂ ಸಮಾನರು, ಹೆಚ್ಚಿಗೆ ಸಮಾನರು ಅಂತ ಏನಿಲ್ಲ. ಇವತ್ತು ಆಗ್ತಾರೂ ಬೇರೆಯೇ. ಅಂದರೆ ಕಾನೂನು ಮಾಡುವಾಗ, ಯಾವುದೇ ಒಂದು ಕಾನೂನು ಮಾಡುವಾಗ ಅದು ಎಲ್ಲ ಸಾಮಾನ್ಯರಿಗೆ ಸಮಾನವಾಗಿ ತಲುಪಬೇಕು, ಅವನು ಸಮಾನವಾಗಿ ನೋಡಿಕೊಳ್ಬೇಕು, ಸಮಾನವಾದ ಅವಕಾಶ ಕೊಡಬೇಕು ಅಂತ ಹೇಳುತ್ತೆ. ಆದರೆ ಇವತ್ತಿನ ಸಮಸ್ಯೆ ನೋಡಿ, ಮಣ್ಣಿನ ಈ ಪೌರತ್ವ ಕಾಯ್ದೆ ಏನು ವಿರೋಧಿಸುವ ಸಂದರ್ಭದಲ್ಲಿ ಅಥವಾ ಅದನ್ನು ಪೂರಕವಾಗಿ ಮಾತಾಡುವ ಸಂದರ್ಭದಲ್ಲಿ ಬಂದ ಆರ್ಟಿಕಲ್ 14 ಬಗ್ಗೆ ನಾನು ಸ್ವಲ್ಪ ಅಲ್ಲಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಅಲ್ಲಿ ಏನು ಹೇಳಿದರೆ ಕೇಳಿದರೆ, ನೀವು ಕೆಲವೇ ವರ್ಗವನ್ನು ಅದಕ್ಕೆ ಒಳಪಡಿಸಿ, ಹಿಂದೂಗಳು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು ಅಥವಾ ಬುದ್ಧಿ, ಇವರನ್ನಿಗೆ ನೀವು ಸ್ಪೆಷಲ್ ಪ್ರಿವಿಲೇಜ್ ಕೊಟ್ಟರಿ, ಅದೇ ನೀವು ಮುಸ್ಲಿಂ ಕಮ್ಯುನಿಟಿ ಏನಿದ್ದಾರೆ ಅವರು ನಮ್ಮವರೇ, ಅವರಿಗೆ ನೀವು ಇಲ್ಲಿ ಹೊರಗಿಟ್ಟಿದ್ದೀರಿ ಅಂದರೆ ಇದು ಇಟ್ ಇಸ್ ವೈಲೇಷನ್ ಆಫ್ ಆರ್ಟಿಕಲ್ 14 ಅಂತ ಒಂದು ಬಣ ಅವ್ರಿಗೆ ಮಾಡ್ತು. ನಾನು ಆ್ಯಸ್ ಎ ಬೀಂಗ್ ಎ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಆಗಿ ಹೇಳ್ತಿದ್ದೇನೆ. ಏನು ಕೇಳಿದರೆ, ಆರ್ಟಿಕಲ್ 14 ಯಾರಿಗೆ ಅಪ್ಲೈ ಆಗುತ್ತೆ ಫಸ್ಟ್ ಯು ಹ್ಯಾವ್ ಟು ಥಿಂಕ್. ಆರ್ಟಿಕಲ್ 14 ಅಪ್ಲೈ ಆಗುವಂಥದ್ದು ಈ ದೇಶದ ಜನರಿಗೆ ಮಾತ್ರ ಅಲ್ವಾ, ನಾಗರಿಕರಿಗೆ ಮಾತ್ರ, ಈ ದೇಶದ ಯಾರೇ ಆಗಲಿ, ರೆಸ್ಪೆಕ್ಟಿವ್ ಆಫ್ ದೇರ್ ರಿಲಿಜನ್ ಅವ್ರ ಕ್ಯಾಸ್ಟ್ ಅದು ಅವರಿಗೆ ಅಪ್ಲೈ ಆಗುತ್ತೆ. ನಾವು ಆರ್ಟಿಕಲ್ 14 ಪಾಕಿಸ್ತಾನ್ಗೆ ಅಪ್ಲೈ ಮಾಡ್ಲಿಕ್ಕೆ ಆಗೋಲ್ಲ, ಆರ್ಟಿಕಲ್ 14 ಅನ್ನು ಅಫ್ಘಾನಿಸ್ತಾನ್ ಪೀಪಲ್ ಆಫ್ ಇಂಡಿಯಾ ಅಂತ ನಾವು ಹೇಳಿಬಿಟ್ಟಿದ್ದೇವೆ. ಆದರೆ ಇವತ್ತು ಈ ಇಮಿಗ್ರೆಂಟ್ಸ್ ಅಥವಾ ಮೈಗ್ರೆಂಟ್ಸ್ ಏನಿದ್ದಾರೆ, ಹೊರಗಿನ ಬಂದವರು ಏನಿದ್ದಾರೆ, ಅವರು ಟೈಮ್ ಬೀಂಗ್ ಅವ್ರ ದೇಶದ ಪ್ರಜೆಗಳಲ್ಲ ಅಲ್ವಾ, ಅದು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾವುದೇ ಜಾತಿ ಇರ್ಬೋದು ಅಥವಾ ಇಸ್ಲಾಂ ಧರ್ಮದವರೇ ಇರ್ಬೋದು. ಅವರು ನಾವು ಅವರನ್ನು ಏನು ಕನ್ಸಿಡರ್ ಮಾಡಿದ್ದೇವೆ, ಅವರು ಪಾಕಿಸ್ತಾನದಿಂದ ಬಂದವನು, ಅಫ್ಘಾನಿಸ್ತಾನ ಬಂದವನು, ಬಾಂಗ್ಲಾದಿಂದ ಬಂದವನು, ಈಗ ಅವನಿಗೆ ಆರ್ಟಿಕಲ್ 14 ಎಟ್ ಟೈಮ್ ಬೀಂಗ್ ಅಪ್ಲೈ ಮಾಡ್ಲಿಕ್ಕೆ ಆಗೋಲ್ಲ. ಅದರರ್ಥ ನೀವು ಅವ್ರನ್ನ ಹೊರಗಿಟ್ಟಿದ್ದೀರಿ ಅಂತ ಹೇಳಿದರೆ ಆರ್ಟಿಕಲ್ 14 ಹಾಕಲಿಲ್ಲ ಅಂತ ಅರ್ಥ ಅಲ್ಲ. ಓನ್ಲಿ ಯು ಕಾಂಟ್ ಅಪ್ಲೈ ದಿಸ್ ಆರ್ಟಿಕಲ್ 14 ಟು ದಿಸ್ ಪೀಪಲ್ ಬಿಕಾಸ್ ದೇ ಆರ್ ನಾಟ್ ಸಿಟಿಸನ್. ಎಸ್, ಸಿಟಿಸನ್ ಅಲ್ಲ ಅಲ್ವಾ. ಆದ ಕಾರಣ ಆರ್ಟಿಕಲ್ 14 ಅನ್ನು ತಂದು ನಿಲ್ಲಿಸುವಂತಹದ್ದು ಸರಿಯಲ್ಲ ಅಂತ ಒಂದು ವಾದ ನಮ್ಮದು. ಇನ್ನೊಂದು ಹೇಳ್ತೇನೆ, ಮೊನ್ನೆ ಕೇಂದ್ರ ಸರ್ಕಾರ ಕೂಡ ಸಂಸತ್ತಿನಲ್ಲಿ ಮಂಡಿಸುವಾಗ ಇನ್ನೊಂದು ವಿಚಾರ ಬಂತು, ಯಾಕೆ ನೀವು ಮುಸ್ಲಿಮರು ಬಿಟ್ಟಿದ್ದೀರಿ ಅಂತ. ಅವ್ರನ್ನ ತಗೋಬೇಕು. ಅವರು ಕೊಟ್ಟ ಒಂದು ಹೇಳಿಕೆ, ನಂದಲ್ಲ ಅದು, ಅವರು ಕೊಟ್ಟ ಹೇಳಿಕೆಯನ್ನು ಕೇಳಿದರೆ, ಈ ಮೂರು ರಾಷ್ಟ್ರಗಳಿಂದ ಬಂದಿದ್ದಾರಲ್ಲ ಜನ, ಆ ಮೂರು ರಾಷ್ಟ್ರಗಳಿಗೆ ಮೆಜಾರಿಟಿ ಇರುವಂತಹದ್ದು ಇಸ್ಲಾಂ ಧರ್ಮ ಅಥವಾ ಮುಸ್ಲಿಂ ಜನ ಇದ್ದಾರೆ. ಸೊ ಅಲ್ಲಿ ಇವರು ಹಿಂದೂಗಳು ಮೈನಾರಿಟಿ, ಕ್ರಿಶ್ಚಿಯನ್ಸ್ ಮೈನಾರಿಟಿ, ಪಾರ್ಸಿಗಳು ಮೈನಾರಿಟಿ, ಬುದ್ಧಿಸ್ಟ್ ಮೈನಾರಿಟಿ, ಅವರಿಗೆ ಅಲ್ಲಿ ಟಾರ್ಚರ್ ಆಗ್ತಾ ಇತ್ತು, ಅಂಥವ್ರು ಆ ದೇಶವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಸೊ ಆವಾಗ ಅವರಿಗೆ ಮಾನವೀಯ ನೆಲೆಯಲ್ಲಿ ನಾವು ಕೊಡಬೇಕಾಯ್ತು ಬಿಟ್ಟರೆ ಬರೇ ಒಂದು ಪಾಕಿಸ್ತಾನಿಯರ್ ಅಂತ ಕೊಟ್ಟಿದ್ದಲ್ಲ ಅನ್ನುವ ರೀತಿಯಲ್ಲಿ ಅದಕ್ಕೆ ಸಂಭಾಳಿಸಿಕೊಂಡು ಉತ್ತರ ಕೊಟ್ಟರು. ಏನೇ ಇರಲಿ, ಅನಂತರದಲ್ಲಿ ಈಗ ಒಂದು ಪುನಃ ಚರ್ಚೆಗೆ ಬರ್ತಾ ಇರುವಂತಹದ್ದು ಆರ್ಟಿಕಲ್ 14 ನೀವು ಎತ್ತಿದ್ರಲ್ಲ ಅದು ಬರ್ತಾ ಉಂಟು. ನನ್ನ ಪ್ರಕಾರದಲ್ಲಿ ಆರ್ಟಿಕಲ್ 14 ಏನಿದೆ ಅದು ಇಂಥ ಪೌರತ್ವ ಹೊರಗಿನಿಂದ ಬಂದ ಪೌರತ್ವವನ್ನು ನಿಗದಿಪಡಿಸುವಾಗ ಆರ್ಟಿಕಲ್ 14 ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಇವರು ಏನ್ ಮಾಡಿದ್ರೆ ಅದು ಭಾವನಾತ್ಮಕವಾಗಿ ತಗೊಳ್ತಾ ಇದ್ದಾರೆ. ಇಲ್ಲಿ ಇದೇನಾಗಿದೆ ಕೇಳಿದ್ರೆ, ಭಾರತದೊಳಗೆ ಏನಾಗಿದೆ ಕೇಳಿದ್ರೆ, ರಿಲಿಜಿಯಸ್ ಸೆಂಟಿಮೆಂಟ್. ಖಂಡಿತವಾಗಿ ನೀವೊಂದು ರಾಷ್ಟ್ರೀಯ ಧೋರಣೆ ಬರ್ತಾ ಇಲ್ಲ, ಬದಲಾಗಿ ನಾನು ಹಿಂದೂ, ನೀವು ಮುಸ್ಲಿಮು, ನೀನು ಕ್ರಿಶ್ಚಿಯನ್ ಅನ್ನುವ ಭಾವನಾತ್ಮಕವಾದ ವಿಚಾರಗಳನ್ನೇ ಆರ್ಟಿಕಲ್ 14 ಅಟ್ಯಾಚ್ ಮಾಡ್ತಾ ಇದ್ದೇವೆ. ಇದು ಅತ್ಯಂತ ಅಪಾಯಕಾರಿ, ನಮಗೂ ಅಪಾಯಕಾರಿ, ವಿರೋಧಿಸುವವರಿಗೂ ಅಪಾಯಕಾರಿ. ಆದ ಕಾರಣ ಆರ್ಟಿಕಲ್ 14 ಅನ್ನು ನೇರವಾಗಿ ಈ ಸಂದರ್ಭದಲ್ಲಿ ಪ್ರಯೋಗಿಸುವುದು ತಪ್ಪಾಗತ್ತೆ ಅಂತ ನನಗೊಂದು ಕಾಣ್ತಾ ಇದೆ. ಸರಿ, ಈಗ ಯಾವುದೇ ಇಂಪ್ಲಿಮೆಂಟ್ ಅನ್ನು ಮಾಡುವಂಥ ಸಂದರ್ಭದಲ್ಲಿ, ಸರಿ ಕಾಶ್ಮೀರಕ್ಕೆ ಹೋಗುವ ಆರ್ಟಿಕಲ್ 370 ಅದು ಮಾಡುವಂಥ ಸಂದರ್ಭದಲ್ಲಿ ಅವರ ಹತ್ರ ಅಭಿಪ್ರಾಯಗಳಿದೆ, ತಾರಾತುರಿಯಾಗಿ ಮಾಡಿಬಿಟ್ರು, ಮತ್ತೇನಾಯಿತು, ವಿರೋಧ ಪಡಿಸುವವರನ್ನೆಲ್ಲ ಗೃಹಬಂಧನದಲ್ಲಿ, ಇವತ್ತು ಕೂಡ ಗೃಹಬಂಧನದಲ್ಲಿ ಇದ್ದಾರೆ, ಎಲ್ಲ ಇಂಟರ್ನೆಟ್ ಎಲ್ಲ ಸ್ಥಗಿತ, ಸರಿ, ದೂರವಾಣಿ ಕೂಡ ಸ್ಥಗಿತ ಮಾಡಿದರು. ಈಗ ನಾರ್ತ್ ಈಸ್ಟ್ನಲ್ಲಿ ತುಂಬ ಗಲಾಟೆ ಆಗ್ತಾ ಇದೆ, ಈಶಾನ್ಯ ಭಾಗದಲ್ಲಿ, ಅಲ್ಲಿಯೂ ಕೂಡ ಇಂಟರ್ನೆಟ್ ಬಂದ್ ಮಾಡಿಬಿಡ್ತಿದ್ದಾರೆ. ಅಲ್ಲ, ಇದು ಖಾಲಿ ನಮ್ಮ ಎದುರಲ್ಲಿ ಏನು ಸಮಸ್ಯೆ ಇಲ್ಲ, ಇದು ನಿಮಗೆ ಅಲ್ಲ ಅಂತ ಹೇಳಿ ಪ್ರಧಾನಮಂತ್ರಿ ಟ್ವೀಟ್ ಮಾಡ್ತಿದ್ದಾರೆ, ಇಲ್ಲಿ ಇಂಟರ್ನೆಟ್ ಬಂದ್ ಆಗಿದೆ, ಅಲ್ಲಿ ಟ್ವೀಟ್ ಮಾಡ್ತಾ ಇದ್ದಾರೆ, ಇದು ಏನು ಗೊಂದಲ? ಅಲ್ಲ, ನಮ್ಮಲ್ಲಿ ಏನು ಮಾಡೋದಾದ್ರೆ, ಪ್ರಜಾಪ್ರಭುತ್ವದ ದೇಶದಲ್ಲಿ ನೀವು ಇಂಟರ್ನೆಟ್ಗಳನ್ನು ಅಥವಾ ದೂರವಾಣಿ ವ್ಯವಸ್ಥೆಗಳನ್ನು ಬಂದು ಮಾಡಿಕೊಂಡು ಸಾಕಷ್ಟು ಮಿಲಿಟರಿಗಳನ್ನು ಇಟ್ಕೊಂಡು ವಿರೋಧಿಸುವವನು ಗೃಹಬಂಧನದಲ್ಲಿ ಇಟ್ಕೊಂಡು, ಇದು ಪ್ರಜಾಪ್ರಭುತ್ವ ಮಾದರಿಯೇ? ಅಂದರೆ ಸರಿ, ನಿಮಗೆ ನಾನು ಪರವಾಗಿ ಮಾತಾಡ್ತೇನೋ ವಿರೋಧವಾಗಿ ಮಾತಾಡೋದು ಗೊತ್ತಾಗಲಿಕ್ಕಿಲ್ಲ. ನನ್ನ ಪ್ರಕಾರ ಏನಾಗಿದೆ ಕೇಳಿದರೆ, ಯಾವುದೇ ರಾಜಕೀಯ ವಿರೋಧ ಅಂತೇನಿಲ್ಲ. ನೀವು ಬೇಕಾದರೆ ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ತಗೊಳ್ಳಿ, ಅಥವಾ 35A ತಗೊಳ್ಳಿ, ಅಥವಾ ಇವತ್ತಿನ ಪೌರತ್ವ ಕಾಯ್ದೆಯನ್ನು ತಗೊಳ್ಳಿ. ಇದು ಸಾಧಾರಣವಾಗಿ ಯಾವ ಸರ್ಕಾರವು ಮುಟ್ಲಿಕ್ಕೆ ಸಾಧ್ಯ ಆಗದಂಥ ಕಾನೂನುಗಳಿದು ಅಥವಾ ನಿರ್ಧಾರಗಳಿದು.
ಸರಿ ಬಹುಮತ ಅಲ್ಲ, ಆ ಒಂದು ರಾಜಕೀಯ ಇಚ್ಛಾಶಕ್ತಿ ಇರುವುದರಿಂದಲೇ ಇದು ಸಾಧ್ಯ ಆಗಿದೆ ಅವರಿಗೆ. ಇಲ್ಲದೇ ಇದ್ರೆ ಸುಮ್ಮನೆವಾಗಿ ಕೂಲಾಗಿ ಕೂತ್ಕೊಳ್ಬಹುದಿತ್ತು, ಹಾಗೆ ಬೆಳೆ ಬೇಸ್ಕೊಂಡು 70 ವರ್ಷ ಹಾಗೂ ಬಂದಿದ್ದೇವೆ, 70 ವರ್ಷ ಮುಂದೆ ಹೋಗ್ತಿತ್ತು ಏನು. ಆದ್ರೆ ಇವರ ಇಚ್ಛಾಶಕ್ತಿ ಏನು ಕೇಳಿದ್ರೆ ಇದನ್ನು ಮಾಡಿಯೇ ಸಿದ್ಧ ಅನ್ನುವ ಹಠಕ್ಕೆ ತೊಗೊಂಡು ಬಂದಿದ್ದಾರೆ. ಇದರಿಂದಾಗಿ ನಾವು ಏನು ಅಂತ ತೋರಿಸಬೇಕು ಅಂತ ಬಂದಿದೆ. ಸೊ ಈ ಭಾವನಾತ್ಮಕವಾದ ವಿಚಾರಗಳ ಮೇಲೆ ಇವರು ಆಟ ಆಡಿದ್ದಾರೆ ಅಥವಾ ಕಾನೂನು ಮಾಡಿದ್ದಾರೆ. ಇಲ್ಲಿ ನೀವು ಹೇಳಿದ್ರೆ ಏನ್ ಕೇಳಿದ್ರೆ, ಈ ರೀತಿಯಾಗಿ ನಿಮ್ಮ ಇಂಟರ್ನೆಟ್ ತೆಗೆಯುವಂತಹದ್ದು, ಪತ್ರಿಕಾ ಸ್ವಾತಂತ್ರ್ಯ ತೆಗೆಯುವಂತಹದ್ದು, ಗೃಹ ಬಂಧನ ಮಾಡುವಂತಹದ್ದು, ಇದು ಒಂದು ಒಬ್ಬ ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಧಕ್ಕೆ ತರುವಂತಹದ್ದು, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ತರುವಂತಹ ಹೇಳ್ತೀರ. ಆದ್ರೆ ಏನಾಗಿದೆ ಕೇಳಿದ್ರೆ, ಈ ಕೆಲವು ಸಂದರ್ಭದಲ್ಲಿ ಕಾನೂನು ನಮ್ಮ ಕೈ ತಪ್ಪಿ ಹೋದಾಗ ಅಥವಾ ರಾಷ್ಟ್ರವೇ ಅರಾಜಕತೆಗೆ ಹೋಗುತ್ತೆ ಅನ್ನುವಾಗ ಅಥವಾ ಸುಳಿವು ಸಿಕ್ಕಾಗ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜನರನ್ನು ನಿಯಂತ್ರಿಸಬೇಕಾದ್ರೆ ಇಂಥ ಅಸ್ತ್ರಗಳನ್ನು ಬಳಸಬೇಕಾಗತ್ತೆ. ಆ ದೃಷ್ಟಿಯಿಂದ ಫಾರ್ ಎಕ್ಸಾಂಪಲ್ ನೀವು ಕಾಶ್ಮೀರ ಇಟ್ಕೊಳ್ಳಿ. ಕಾಶ್ಮೀರ ಒಂದು ವೇಳೆ ಇವರು ಆ ಕಾನೂನನ್ನು ಅಷ್ಟು ಸಮರ್ಪಕವಾಗಿ ಕಡಾಖಂಡಿತವಾಗಿ ಅಪ್ಲೈ ಮಾಡದೇ ಇದ್ರೆ ಅದು ದೊಡ್ಡ ಇನ್ನೊಂದು ದೊಡ್ಡ ಕೇಸ್ ಆಗ್ತಿತ್ತು, ಏನು ದೊಡ್ಡ ಮಟ್ಟದಲ್ಲಿ ಆಗ್ತಿತ್ತು. ಅವ್ರು ಏನ್ ಮಾಡಿದ್ರು, ಪ್ರಿಕಾಷನರಿ ಆಗಿ ಯಾರನ್ನು ಗೃಹ ಬಂಧನದಲ್ಲಿ ಇಡಬೇಕು, ಎಲ್ಲಿ ಮಿಲಿಟರಿ ಹಾಕಬೇಕಾಗತ್ತೋ ಅದು ಮೊದಲೇ ಪ್ರೀ ಆಗ, ಇದು ಪ್ರೀ ಪ್ಲಾನ್ಡ್, ಇದು ಮತ್ತೆ ಹೇಳ್ತಾರೆ ಪ್ರೀ ಪ್ಲಾನ್ ಇದೆಲ್ಲ ಆಗತ್ತೆ ಅಂತ ಸ್ಟಡಿ ಮಾಡಿದ್ದಾರೆ, ಸ್ಟೇಟ್ ಮಾಡಿದ್ದಾರೆ. ಈ ರೀತಿ ಆಗಿ ಆಗತ್ತೆ. ಈ ರೀತಿಯಾಗಿ ನಾವು ಅವರನ್ನು ಒತ್ತದೇ ಇದ್ರೆ, ಒತ್ತಡ ಹಾಕದೇ ಇದ್ರೆ ಖಂಡಿತ ನಾರ್ಮಲ್ ತರಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರದಲ್ಲಿ ಈ ಮೊನ್ನೆ ಆದಂತ ಪ್ರಸಂಗ ಕೂಡ ಹಾಗೇನೆ, ಇಲ್ಲಿ ಪೌರತ್ವ ಕಾಯ್ದೆಯನ್ನು ವಿರೋಧಿಸಿಕೊಂಡು ಅಲ್ಲಿ ಅಲ್ಲಿ ಆಗ್ತಾ ಇರುವಂತಹ ದಂಗೆಗಳೇನಿದೆ ಅಥವಾ ಇಂಥ ಅನಾಹುತಗಳೇನಿದೆ, ಇದನ್ನು ನಾವು ತಡೆದೇ ಇದ್ರೆ ಇದು ರಾಷ್ಟ್ರವ್ಯಾಪಿಯಾಗಿ ಪಸರಿಸುವಂತ ಸಾಧ್ಯತೆ ಇದೆ. ಅಥವಾ ನಿಮ್ಮ ಸುಳ್ಳು ಸುದ್ದಿಗಳು ಸೋಷಿಯಲ್ ಮೀಡಿಯಾಗಳಿದೆ ಅಥವಾ ಬೇರೆ ನಿಮ್ಮ ಟಿವಿ ಮಾಧ್ಯಮಗಳಲ್ಲಿ ಇರ್ಬೋದು ಅಥವಾ ಒಬ್ಬರಿಂದ ಒಬ್ಬರಿಗೆ ಕಮ್ಯುನಿಕೇಟ್ ಆಗಿ ಬೇಕಾದ ಬೇಡ ಸುದ್ದಿಗಳು ಹೋಗುತ್ತೆ, ಆವಾಗ ಇಡೀ ವ್ಯವಸ್ಥೆ ಅನ್ನುವಂಥದ್ದು ಅರಾಜಕತೆ ಬರುತ್ತೆ. ಒಂದು ರಾಷ್ಟ್ರದ ಹಿತದೃಷ್ಟಿಯಿಂದ ಅಥವಾ ಒಂದು ಐಕ್ಯತೆ ದೃಷ್ಟಿಯಿಂದ ಭದ್ರತೆ ದೃಷ್ಟಿಯಿಂದ ಇದು ಹಾಕಬೇಕು, ಹಾಕಲಿಕ್ಕೂ ಅವಕಾಶ ಇದೆ, ಸಂವಿಧಾನದಲ್ಲಿ ಕೂಡ ಅವಕಾಶ ಇದೆ, ನಿಮ್ಗೆ ಗೊತ್ತಿದೆ. ಯಾಕೆ ಕೇಳಿದ್ರೆ ಅಂದ್ರೆ ನಮ್ಮ ಯಾವುದೇ ಒಂದು ಹೇಳಿಕೆ ಇರ್ಬೋದು ಅಥವಾ ನಮ್ಮ ಚಟುವಟಿಕೆ ಇರ್ಬೋದು ಅದು ರಾಷ್ಟ್ರ ವಿರೋಧಿ ಆಗಿರಬಾರದು ಅಥವಾ ಯಾವುದೇ ಒಂದು ಸಮಸ್ಯೆ ಸೃಷ್ಟಿಸಬಾರದು. ಆಗ ಇಂಥ ಅಧಿಕಾರ ಸರ್ಕಾರಕ್ಕೆ ಸಂವಿಧಾನವು ಕೊಟ್ಟಿದೆ. ಆರ್ಟಿಕಲ್ 352 ಇರ್ಬೋದು, 356 ಇರ್ಬೋದು, ಯಾವುದೇ ಎಮರ್ಜೆನ್ಸಿ ಇರ್ಬೋದು, ಇದನ್ನು ಹಾಕ್ಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ. ಅದನ್ನು ಅವರು ಬಳಸ್ಕೊಂಡಿದ್ದಾರೆ. ಅಂದ್ರೆ ಒಂದು ಹೇಳ್ತೇನೆ, ಬಳಸ್ಕೊಳ್ಳುವಾಗ ತುಂಬಾ ಜಾಗ್ರತೆ ಬೇಕು, ಸಕಾರಣವಾಗಿ ಬಳಸ್ಕೊಳ್ಬೇಕಾಗತ್ತೆ. ಬರೇ ನಮ್ಮ ಒಂದು ಬೇಳೆ ಬೇಯಿಸಿಕೊಳ್ಳಿಕ್ಕೆ ಅಥವಾ ಅಧಿಕಾರದಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಬಳಸ್ಕೊಳ್ಬಾರ್ದು. ಒಂದು ದೇಶದ ಹಿತದೃಷ್ಟಿಯಿಂದ, ಜನಸಮುದಾಯದ ಹಿತದೃಷ್ಟಿಯಿಂದ ಇದು ನಾವು ಟೈಮ್ ಬಿಂಗ್ ಹ್ಯಾಟ್ ಟು ಸ್ಯಾಕ್ರಿಫೈಸ್ ದಟ್. ನಾನು ಹೇಳ್ತೇನೆ, ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಆದರೆ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ನೀವು ಧಕ್ಕೆ ತರಬಹುದು ಮಾತಾಡ್ಲಿಕ್ಕೆಲ್ಲ ಅಂತ ಹೇಳ್ಬೋದು. ಆದರೆ ನಾನು ಅದನ್ನು ಸಹಿಸಿಕೊಳ್ತೇನೆ. ಯಾಕೆ ಕೇಳಿದರೆ ನನ್ನ ಮುಂದೆ ಇರುವುದು ರಾಷ್ಟ್ರೀಯ ಹಿತಾಸಕ್ತಿ ಮುಖ್ಯ ಆಗಬೇಕು. ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ಐ ಆಮ್ ರೆಡಿ ಟು ಸ್ಯಾಕ್ರಿಫೈಸ್ ಮೈ ರೈಟ್, ಇಂಡಿವಿಜುವಲ್ ರೈಟ್. ಸೊ ಆ ಸಂದರ್ಭದಲ್ಲಿ ನಾನು ಅದನ್ನು ಸಾಬೀತುಪಡಿಸ್ತೇನೆ, ಸರಿ ಅಂತ ಹೇಳ್ತೇನೆ. ಸರಿ, ಈಗ ಅಸ್ಸಾಮು, ತ್ರಿಪುರ, ಮಣಿಪುರ ಅಥವಾ ಡೆಲ್ಲಿ, ನೀವು ಇಂಟರ್ನೆಟ್ ಎಲ್ಲ ಬಂದ್ ಮಾಡಿದ್ರೆ ಅಥವಾ ಪತ್ರಿಕಾ ವರದಿಗಾರರಿಗೆ ಅವಕಾಶ ಕೊಡೋದಿಲ್ಲ, ನೀವು ಟಿವಿ ವರದಿಗೆ ಅವಕಾಶ ಕೊಡೋದಿಲ್ಲ, ಅಲ್ಲಿ ನಿಜವಾಗಿ ನೈಜ ಘಟನೆಯನ್ನ ನಾವು ತೋರಿಸಬೇಕು, ಯಾವ ರೀತಿಯಲ್ಲಿ ತೋರಿಸಬೇಕು? ಸರಿ, ಇದೊಂದು ಸಣ್ಣ ಸಮಸ್ಯೆನೆ. ನೀವು ಹೇಳಿದಾಗೆ ಕೆಲವೊಮ್ಮೆ ಏನಾಗುತ್ತೆ ಕೇಳಿದ್ರೆ, ಒಳ್ಳೆ ಸುದ್ದಿಯೂ ಬೇಕಾಗತ್ತೆ ಅಲ್ವಾ? ನಾವು ಬರೀ ಸೋಷಿಯಲ್ ಮೀಡಿಯಾ ಅಥವಾ ನಿಮ್ಮ ಟಿವಿ ಮೀಡಿಯಾದಿಂದ ಕೆಟ್ಟ ಸುದ್ದಿಗಳೇ 24 ಗಂಟೆ ಬರ್ತಾ ಹೇಳಲಿಕ್ಕೆ ಆಗೋಲ್ಲ. ಕೆಲವೊಮ್ಮೆ ಅನಿವಾರ್ಯವಾಗಿ ಜನರಿಗೆ ಕೆಲವು ಮಾಹಿತಿ ಬೇಕಾಗುತ್ತೆ, ಅವಾಗ ನೀವು ಒಳ್ಳೆ ಸುದ್ದಿ ಕೊಡಬೇಕು. ಈಗ ಪ್ರಧಾನಮಂತ್ರಿಗಳಿಗೆ ಈ ದೇಶ ಸುಭಿಕ್ಷೆ ಆಗಿದೆ ಎಲ್ಲ, ಅದನ್ನು ಹೇಳಬೇಕಲ್ಲ. ಅದಕ್ಕಾದ್ರೂ ಸೋಷಿಯಲ್ ಮೀಡಿಯಾ ಬೇಡವಾ? ಅಥವಾ ನಿಮ್ಮ ಮೀಡಿಯಾ ಬೇಕಾಗತ್ತೆ ಅಂದ್ರೆ, ನಾನು ಹೇಳ್ತೇನೆ, ಇಟ್ಸ್ ನಾಟ್ ಫಾರ್ ಎ ಲಾಂಗ್ ಟೈಮ್, ಇಟ್ಸ್ ಫಾರ್ ಎ ಶಾರ್ಟ್ ಟೈಮ್. ಐ ಥಿಂಕ್ ಎಷ್ಟೋ ಇನ್ನು ಇಮಿಡಿಯೇಟ್ಲಿ ಅದನ್ನು ರಿವೋಕ್ ಮಾಡಿರ್ಬೋದು ಕಾಣುತ್ತೆ, ಯಾಕೆ ತೆಗಿಲೇಬೇಕಾಗತ್ತೆ. ಅದನ್ನು ಕಂಟಿನ್ಯೂ ಆಗಿ ಇಟ್ಕೊಳ್ಳುವಂತಹದ್ದು ಅದು ಕೂಡ ತಪ್ಪೇನೆ. ಯಾಕೆ ಕೇಳಿದ್ರೆ ಜನ ಕೂಡ ರುಚಿ ಹೇಳ್ತಾರೆ ಅವಾಗ, ಯಾಕೆಂದ್ರೆ ನಾವು ಒಳ್ಳೆ ಸುದ್ದಿನ ಕೊಡ್ಲಿಕ್ಕಿಲ್ಲ. ಒಂದು ವೈಯಕ್ತಿಕ ಒಂದು ಡೆತ್ ಆಗಿದೆ ಅಥವಾ ಒಂದು ಆಕ್ಸಿಡೆಂಟ್ ಆಗಿದೆ, ಏನು ಎಮರ್ಜೆನ್ಸಿ ಬೇಕು ನಮ್ಗೆ ಹೇಳಲಿಕ್ಕಿಲ್ಲ. ಅವಾಗ ಏನಾಗುತ್ತೆ, ಈ ಇಶ್ಯೂ ಬೇರೆ ಆಗುತ್ತೆ, ಇನ್ನೊಂದು ಇಶ್ಯೂ ಬೇರೆ ಆಗುತ್ತೆ. ಅವಾಗ ಅದೇ ಜನ ಸರ್ಕಾರವನ್ನು ವಿರೋಧಿಸ್ತಾರೆ ಅಲ್ವಾ? ಈ ಸಾಧ್ಯತೆಗಳು ಇದೆ, ಇದು ಸರ್ಕಾರ ಗಮನಿಸಬೇಕಾಗತ್ತೆ. ನಾವು ಎಲ್ಲವನ್ನು ಕೆಟ್ಟವನ್ನು ಮುಚ್ಚಿಡ್ತೇನೆ ಅಂತ ಹೇಳಿದ್ರೆ ಒಳ್ಳೆಯದನ್ನು ಕೂಡ ಅಲ್ಲಿ ಮುಚ್ಚಿಟ್ಟಾಗತ್ತೆ. ಆ ದೃಷ್ಟಿಯಿಂದ ತುಂಬಾ ಜಾಗೃತಿಯಿಂದ ಅದನ್ನು ಕರೆ ಮಾಡಲೇಬೇಕಾಗತ್ತೆ. ಇಟ್ ಶುಡ್ ನಾಟ್ ಬಿ ಫಾರ್ ಎ ಲಾಂಗ್ ಟೈಮ್, ಬಟ್ ಶಾರ್ಟ್ ಟೈಮ್. ಅತಿ ಅವಧಿ ಹೋದ್ರೆ ಅವರ ಪರವಾಗಿದ್ದವರು ವಿರೋಧಿಗಳಾಗಬಹುದು, ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈಗಾಗಲೇ ಬಿಜೆಪಿಯ ಕೆಲವು ಶಾಸಕರು ರಾಜೀನಾಮೆಯನ್ನು ನೀಡಿದ್ದಾರೆ, ಅಲ್ಲಿ ಕೊಟ್ಟಿದ್ದಾರೆ. ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ್ ಅಂತ ಹೇಳುವಾಗ ಸಾಮಾನ್ಯವಾಗಿ ನಮ್ಮ ಮೈಂಡ್ ನಲ್ಲಿ ಒಂದು ಮ್ಯಾಪ್ ಬರುತ್ತೆ, ಇದು ಇಸ್ಲಾಮ್ ಮತ್ತು ಮುಸ್ಲಿಂ ಸಮುದಾಯದ ದೇಶಗಳು. ನಿಮ್ಮ CAA ಅಥವಾ CAB ಅಥವಾ NRC ಭೂತಾನ್, ನಮ್ಮದು ಶ್ರೀಲಂಕಾ, ನೇಪಾಳ, ಇವುಗಳು ಕೂಡ ಭಾರತದ ಅವಿಭಾಜ್ಯ ಅಂಗ ಹೊಂದಿಕೊಂಡಿವೆ. ಶ್ರೀಲಂಕಾಕ್ಕೆ ಮಾತ್ರ ರಾಮ ಸೇತು ಇದೆ, ಆದರೆ ಇದರ ಉಲ್ಲೇಖನೇ ಇಲ್ಲ. ಇಲ್ಲಿಯಾದ್ದು ವಿಚಾರಗಳು ನಮಗೆ ಆಗುತ್ತೆ,
ಆದರೆ ಇವರನ್ನು ಯಾಕೆ ತರಲಿಲ್ಲ ನಾವು? ಹಾಂ, ಮುಖ್ಯವಾಗಿ ಹೇಳಬೇಕಾದ್ರೆ ಇಲ್ಲೇನಾಯ್ತು ಕೂಡ, ನೀವು ಇಲ್ಲಿ ಶ್ರೀಲಂಕಾಕ್ಕೆ ಹೋಗ್ಬೋದು, ಭೂತಾನ್ ಹೋಗ್ಬೋದು, ಅಥವಾ ಇನ್ನು ಇನ್ನೊಂದು ದೇಶ ನೇಪಾಳಕ್ಕೆ ಹೋದಾಗ ಕೂಡ ಅಲ್ಲಿ ಇವರು ಗುರುತಿಸಿದಂಥ ವರ್ಗ ಅವರು ಮೈನಾರಿಟಿಗಳಾಗಿ ಕಾಣೋದಿಲ್ಲ. ಉದಾಹರಣೆಗೆ ನೀವು ಶ್ರೀಲಂಕಾಕ್ಕೆ ಹೋದರೂ ಕೂಡ ತಮಿಳ್ ಈಸ್ ಮೆಜಾರಿಟಿ, ಮೆಜಾರಿಟಿ ಇದ್ದಾರೆ, ಸಂಸದರು ಇದ್ದಾರೆ, ಬುದ್ಧಿಷ್ಟು ಇದ್ದಾರೆ. ಅಂದರೆ ಇವ್ರು ಏನು ಮಾಡಿದ್ರು, ನಮ್ಮ ದೇಶದ ಈ ವರ್ಗ ಏನು ಉಂಟು, ನೀವು ಹೇಳಿದಂಥ ಹಿಂದೂಗಳಿರ್ಬೋದು, ಆ ದೇಶದಲ್ಲಿ ಅಲ್ಪಸಂಖ್ಯಾತರು ಯಾವ ದೇಶದಲ್ಲಿ ಇದೆ ಅನ್ನುವುದನ್ನು ಹುಡುಕೊಂಡು ನೋಡಿದಾಗ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾವೇ ಕಾಣುತ್ತೆ ಅಲ್ಲಿ. ಒಂದು ಇನ್ನೊಂದು ಕಾಣುತ್ತೆ, ಇವ್ರಿಗೆ ಎಲ್ಲೋ ಒಂದು ರೀತಿಯ ಒಂದು ಇದಿದೆ. ಏನು ಕೇಳಿದ್ರೆ ತಪ್ಪು ಕಲ್ಪನೆಯೋ ಸರಿ ಕಲ್ಪನೆ ಗೊತ್ತಿಲ್ಲ, ಈ ಭಯೋತ್ಪಾದನೆಗಳು ಹುಟ್ಟು ಹಾಕುವಂಥ ದೇಶಗಳು ಏನಿದ್ದಾವೆ ಅದು ಬಹುಮುಖ್ಯವಾಗಿ ಇವರಿಗೆ ಕಾಣುವಂಥದ್ದು ಈ ಮೂರು ದೇಶಗಳಲ್ಲಿ ಹುಟ್ಕೊಳ್ತಾ ಇದ್ದಾರೆ. ನಮಗೆ ಮಾತ್ರ ಇಡೀ ಪ್ರಪಂಚಕ್ಕೆ ಉಂಟು. ಆ ದೃಷ್ಟಿಯಿಂದ ನೋಡುವಾಗ ಟಾರ್ಗೆಟ್ ಆಗಿ ಮೂರು ದೇಶಗಳನ್ನು ಇಟ್ಕೊಂಡ್ರಿ ಅವರು. ನೀವು ಶ್ರೀಲಂಕಾ ಅಂದಾಗ ನಮ್ಮವರೇ ಅಂದ ಹಾಗೆ, ಯಾಕೆಂದ್ರೆ ನಮ್ಮ ತಮಿಳಿಯನ್ಸ್ ಅಲ್ಲಿ ಹೋಗ್ತಾರೆ ಇಲ್ಲಿ ಬರ್ತಾರೆ. ಆದ್ರೆ ಎಲ್ ಟಿ ಟಿ ಇದ್ದಾಗ ನಿಮ್ಗೆ ಗೊತ್ತಿದೆ ಸಮಸ್ಯೆಗಳಾಗಿದೆ. ರಾಜೀವ್ ಗಾಂಧಿ ಹತ್ಯೆಗೆ ಕಾರಣ ಕೂಡ ನಾವು ಕಂಡಿದ್ದೇವೆ. ಅಥವಾ ನೇಪಾಳ ಅನ್ನುವಂಥದ್ದು ನಮ್ಮ ಭಾಗ ಅನ್ನೋ ಹಾಗೆ ನಾವು ನೋಡ್ತಾ ಇದ್ದೇವೆ. ಟಿಬೆಟ್ ನಮ್ಮ ಭಾಗ ಅನ್ನೋ ಹಾಗೆ ನೋಡ್ತಾ ಇದ್ದೇವೆ. ಅಂದ್ರೆ ಈ ಬರ್ಮಾ ಕೂಡ ನಮ್ಮ ಭಾಗ ಅನ್ನುವಾಗ ನೋಡ್ತಾ ಇದ್ದೇವೆ. ಆದ್ರೆ ನೀವು ನೋಡಿದಾಗೆ ಎಲ್ಲೋ ಒಂದು ನಮ್ಗೆ ಮುಖ್ಯವಾಗಿ ನಮ್ಮ ವೈರಿಗಳು ಅಥವಾ ನಮ್ಗೆ ಆಗದೇ ಇರುವಂತ ದಾಯಾದಿಗಳು ಅಂತ ಹೇಳಿದ್ರೆ ಈ ಇಸ್ಲಾಮಿಕ್ ಕಂಟ್ರಿ ಅನ್ನೋ ಹಾಗೆ ಅಥವಾ ನಮ್ಮ ನೇಬರಿಂಗ್ ಆದಂಥ ಪಾಕಿಸ್ತಾನ ಅನ್ನೋ ಕಾಣುತ್ತೆ. ನೀವು ಹೇಳ್ಬೋದು ಅಫ್ಘಾನಿಸ್ತಾನ ಬಾಂಗ್ಲಾ ಅವರಿಗೆ ಇಂಪಾರ್ಟೆಂಟ್ ಅಲ್ಲ, ಮೇನ್ ಆಗ್ಬೇಕಾದ್ರೆ ಪಾಕಿಸ್ತಾನ. ಯಾಕೆ ದಾಯಾದಿ ಅಲ್ಲಿಂದ 1950ರಿಂದಲೇ ಮೊದಲಿಂದ ಪ್ರಾರಂಭ ಆಗಿದೆ. ಕಿರುಕುಳ ಸಹಿಸಿ 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 ನೋಡುವಾಗ ಇಲ್ಲಿ ಈ ಒಂದು ಆವಾಗ ನಿಮ್ಗೆ ಅನ್ಸುತ್ತೆ, ಮೇಲ್ನೋಟರು ನೋಡುವಾಗ ಎಲ್ಲೋ ಒಂದು ಸಮುದಾಯವನ್ನೇ ಇವರು ಟಾರ್ಗೆಟ್ ಮಾಡಿ ಈ ಒಂದು ಆಕ್ಟ್ ಅನ್ನು ಪಾಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರ ಅನ್ನು ಗೋಚರಿಸುವುದು ಸ್ವಾಭಾವಿಕ. ಗೋಚರಿಸುದು ಯಾಕೆ ಹೇಳ್ತೇನೆ, ಗೋಚರಿಸ್ತದೆ ಹೇಳಿ ಸರ್. ನೋಡಿ, ನೀವು ಮೊದಲು ತೀನ್ ತಲಾಖ್ಗೆ ಕೈ ಹಾಕಿದ್ರಿ, ಸರಿ ಸರಿ. ಆಮೇಲೆ ಕಾಶ್ಮೀರದ ಒಂದು ಪ್ರತ್ಯೇಕ ಸಂವಿಧಾನವನ್ನು ತೆಗೆದ್ರಿ, ಧ್ವಜವನ್ನು ತೆಗೆದ್ರಿ, ಭಾರತದ ಅವಿಭಾಜ್ಯ ರಾಜ್ಯವನ್ನು ತೆಗೆದು ಲಡಾಕ್ ಮತ್ತು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಮಾಡಿಬಿಟ್ರಿ. ಸರಿ, ಈಗ ಪೌರತ್ವ ತಿದ್ದುಪಡಿ ಅಂತ ಹೇಳಿ ಅವರಿಗೆ ಟಾರ್ಗೆಟ್ ಮಾಡ್ತಿದ್ದೀರಿ, ಎಂತ ಭಾವನೆಯೊಟ್ಟಿಗೆ ಆಟ ಆಡ್ತಿದ್ದೀರಾ ನೀವು? ಸರಿ, ಅಂದ್ರೆ ನೀವು ಹೇಳೋದು ತಪ್ಪಂತ ಹೇಳ್ತಾ ಇಲ್ಲ. ಈ ಒಂದು 7 ತಿಂಗಳಲ್ಲಿ ತೆಗೆದುಕೊಂಡಂತ ಕೆಲವು ಡ್ರಾಸ್ಟಿಕ್ ಆದ ನಿರ್ಧಾರಗಳೇನಿದೆ, ಇದು ಎಲ್ಲೋ ಒಂದು ರೀತಿಯ ಒಂದು ಪ್ರದೇಶ ಒಂದು ವರ್ಗವನ್ನೇ ಸೀಮಿತ ಪಡಿಸ್ಕೊಂಡು ಮಾಡ್ತೀರ ಅನ್ನುವ ಭಾವನೆ ಬರ್ಬೋದು. ಆದ್ರೆ ನನ್ನ ಧೋರಣೆ ಪ್ರಕಾರ ಅದು ನಾವು ಭಾವಿಸುವಂತಹದ್ದು ತಪ್ಪು ಇರ್ಬೋದು, ಆ ರೀತಿ ಭಾವಿಸಿದ್ರು ಕೂಡ ತಪ್ಪು. ಯಾಕೆ ಕೇಳಿದ್ರೆ, ಫಾರ್ ಎಕ್ಸಾಂಪಲ್, ಇವತ್ತು ಆರ್ಟಿಕಲ್ 370 ಅನ್ನುವಂಥದ್ದು ಇವತ್ತು ನಿನ್ನ ಪ್ರಶ್ನೆ ಅಲ್ಲ. ಅದು ಅಂದ್ರೆ ನಮಗೆ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ಕಾಲದಿಂದ ಕೂಡ ನಾವು ಸಮಗ್ರವಾಗಿ ಅದರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಬರ್ತಾ ಇದ್ದ ಜನ ನಾವು. ಯಾವತ್ತು ಆರ್ಟಿಕಲ್ ಸಂವಿಧಾನಗಳು ಇರಬಾರ್ದು, ಎರಡು ದೇಶಗಳು ಇರಬಾರ್ದು, ಇನ್ನೊಂದು ರಾಷ್ಟ್ರಪತಿ, ಇನ್ನೊಂದು ಇದು ಕಾನ್ಸೆಪ್ಟ್ ಟೋಟಲಿ ರಾಂಗ್ ಅನ್ನುವಂಥದ್ದು ಮೊದಲಿಂದ ಕೂಡ ಬಂತು. ಆದ್ರೆ ರಾಜ ಹರಿಸಿಂಗ್ ಇಲ್ಲದ್ರೆ ಪಾಕಿಸ್ತಾನಕ್ಕೆ ಹೋಗುತ್ತಿತ್ತು. ಇದೆಲ್ಲವೂ ಕೂಡ ಜೀವಂತವಾದ ಸಮಸ್ಯೆಗಳು. ಅದನ್ನು ಇದೇ ಸಂದರ್ಭದಲ್ಲಿ ತಕೊಂಡ್ರಲ್ಲ, ಆಗ ನಮ್ಗೆ ಅನಿಸಿತು, ಹೋ ಇದು ಬಹುಶಃ ಒಂದು ಸಮುದಾಯವನ್ನೇ ಟಾರ್ಗೆಟ್ ಮಾಡಿದ್ರು ಅಂತ ಹುಟ್ಟುಕೊಂಡಿರಬಹುದು. ಇನ್ನೊಂದು ತ್ರಿತಲಾಖ್ ಹೇಳಿದ್ರಿ, ತ್ರಿತಲಾಖ್ ಇವರು ಇಡಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಯ್ತು ಆ ಕೇಸ್ ಕೂಡ. ಇವರು ತುಂಬಾ ವೇಟ್ ಮಾಡಿದ್ರು, ತುಂಬಾ ಹಾಕಲಿಲ್ಲ, ಕೈ ಹಾಕಲಿಲ್ಲ. ಯಾಕೆ ಕೇಳಿ, ಸುಪ್ರೀಂ ಕೋರ್ಟಿಂದ ಏನ್ ಜಜ್ಮೆಂಟ್ ಬರಬಹುದು ಅಂತ ನಿರೀಕ್ಷೆ ಮಾಡಿದಾಗ ಇವರಿಗೆ ಪೂರಕವಾದ ಒಂದು ತೀರ್ಪು ಕೂಡ ಬಂತಲ್ಲಿ ಅಲ್ವಾ. ಈ ದೃಷ್ಟಿಯಿಂದ ನೋಡಿದಾಗ ಸುಪ್ರೀಂ ಕೋರ್ಟ್ ನಲ್ಲಿ ರಾಮ ಮಂದಿರ ಕೂಡ ಇತ್ತು. ಪಕ್ಷದ ಅಜೆಂಡಾದಲ್ಲಿ ಕೂಡ ರಾಮ ಮಂದಿರ ಇತ್ತು, ಆದ್ರೆ ಇವರಿಗೆ ಪೂರಕವಾಗಿ ವೇಟ್ ಮಾಡ್ತಾ ಇದ್ರು. ಈ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಕೂಡ 5 ಸದಸ್ಯರ ಬೆಂಚ್ ಏನ್ ಹೇಳ್ತು, ಇವರಿಗೆ ಪರವಾಗಿ ಕೊಡ್ತು. ಅವಾಗ ತೀರ್ಪು ತಗೊಂಡ್ರು. ಈ ತಕ್ಷಣ ಈಗ ಕೂಡ ನೀವು ಹೇಳಿದಾಗ ಈ ಪೌರತ್ವ ಕಾಯ್ದೆ ಬಂತು. ಎಲ್ಲೊಂದು ರೀತಿಯಲ್ಲಿ ಈ 7 ತಿಂಗಳಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಉಂಟಲ್ಲ, ಇದು ದೇಶದ ಹಿತದೃಷ್ಟಿಯಿಂದ ಸರಿ ಇದೆ. ಹಾಗಂದ್ರೆ ನಾವು ನನ್ನೊಂದು ಹೇಳ್ತೇನೆ, ಬೀಂಗ್ ಒಬ್ಬ ಸಿಟಿಸನ್ ಆಗಿ ಹೇಳ್ಬೇಕಾಗತ್ತೆ, ಜಾತಿ ಧರ್ಮವನ್ನು ಬಿಟ್ಟು ನಿಂತಾಗ ನಾವು ರಾಷ್ಟ್ರೀಯ ಧೋರಣೆಯಿಂದ ನೋಡಬೇಕಾಗತ್ತೆ ಅಂತ ನಂದು ಒಂದು ಸಂದೇಶ. ಸರಿ, ಯಾಕೆ ಆಗ್ಲಿ, ನೀವು ನಾನೀಗ ನಾನು ಈ ಇಲ್ಲಿ ಕೂತ್ಕೊಂಡು ಯಾಕೆ ಹೇಳಿದೆ, ನೀವು ಹೇಳ್ಬೋದು ಯಾಕೆ ಕೇಳಿದ್ರೆ, ನಾನು ಈ ಕೂತ್ಕೊಂಡು ಒಬ್ಬ ಹಿಂದೂ ಆಗಿ ಹೀಗೆ ಹೇಳ್ತಾನೆ ಅನಿಸ್ಬಹುದು. ನಾನೇ ಅದೇ ಸೀಟ್ ನಲ್ಲಿ ಕೂತ್ರ ಆ ರೀತಿ ಭಾವಿಸ್ತಾ ಇದ್ದನ್ನು ಗೊತ್ತಿಲ್ಲ. ಯಾಕಂದ್ರೆ ನಾನು ವ್ಯಕ್ತಿಯನ್ನು ದೂರನಲ್ಲ, ಪ್ರತಿ ವ್ಯಕ್ತಿಗಳು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಭಾವನೆಗಳು ಅದೇ ರೀತಿಯಲ್ಲಿ ಹೋಗ್ತದೆ. ಈಗ ನಮಗೆ ಪೂರಕವಾಗಿ ಬಂದಾಗ ನಾವು ಸರಿ, ಪೂರಕವಾಗಿ ಬಾರದಿದ್ದ ವಿರೋಧಿಸುವಂತಹದ್ದು ತಪ್ಪು. ನಾನು ಹೇಳುವಂತಹದ್ದು, ಯಾವುದೇ ಸಂದರ್ಭ ಇರಬಹುದು, ಒಂದು ಕಾನೂನು ಇರಬಹುದು, ಒಂದು ಬದಲಾವಣೆ ಇರಬಹುದು, ಸುಧಾರಣೆ ಇರಬಹುದು, ನಾನು ಒಬ್ಬ ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್ಗಿಂತ ರಾಷ್ಟ್ರೀಯ ಧೋರಣೆ ಇಟ್ಕೊಂಡು ನೋಡಿದಾಗ ನನಗೆ ಸ್ವಲ್ಪ ಎಲ್ಲೂ ಹಸಿರಾಗಿ ಕಾಣುತ್ತೆ.
ಇಲ್ಲದಿದ್ರೆ ನನಗೆ ಎಲ್ಲೋ ಒಂದು ರೀತಿಯ ತಪ್ಪು ಸಂದೇಶ ನನ್ನ ತಲೆಯಲ್ಲಿ ಬರುವಂತ ಸಾಧ್ಯತೆ ಇದೆ. ನೀವು ಹೇಳ ಪ್ರಶ್ನೆ ತಪ್ಪನ್ನ ಹೇಳ್ತಾ ಇಲ್ಲ, ಯಾಕೆ ಕೇಳಿ ಭಾವಿಸುವುದು ತಪ್ಪನ್ನ ಹೇಳ್ತಾ ಇಲ್ಲ, ಯಾಕೆ ಕೇಳಿದ್ರೆ ಅವರವ್ರು ನಿಂತ್ಕೊಂಡು ನೋಡ್ಬೇಕಾಗತ್ತೆ. ನಾನು ಇಲ್ಲಿ ಕೂತು ನಿಲ್ಲು ಬೇರೆ, ಅಲ್ಲಿ ಕೂತ್ಕೊಂಡು ಹೇಳುವುದು ಬೇರೆ. ಯಾಕೆ ಕೇಳಿದ್ರೆ ಆ ಅರ್ಥದಲ್ಲಿ ನೀವು ಹೇಳುವುದನ್ನು ಸ್ವಲ್ಪ ಮಟ್ಟಿಗೆ ನಾನು ಒಪ್ಕೊಳ್ತೇನೆ, ಪೂರ್ತಿ ತಪ್ಪಂತ ನಾನು ಹೇಳಿಕ್ ಸಾಧ್ಯನೂ ಇಲ್ಲ ಖಂಡಿತವಾಗಿ. ಸರಿ, ಅಂದ್ರೆ ಭಾವನೆಗಳ ಒಟ್ಟಿಗೆ ಒಂದು ಆಟ, ಭಾವನೆಗಳೊಟ್ಟಿಗೆ ಒಂದು ಆಟ ಅಂತ ಆ ಮಾತಿಗೆ ನಾನು ಹೇಳುವಂತದ್ದು, ಏಳು ತಿಂಗಳಲ್ಲಿ ಒಂದೇ ಕಮ್ಯುನಿಟಿಗೆ ಟಾರ್ಗೆಟ್ ಮಾಡ್ತೀರಲ್ಲ ನೀವು, ಅಂದ್ರೆ ಅಲ್ವಾ ಅಭಿನಯ ತೋ ಕಭಿನಯ ಮಾಡ್ಬೇಕು ಅಂದ್ರೆ ಅಲ್ಲಿ ಏನಾಯ್ತು ಕಿತ್ಕೊಂಡ ಈ ಮಾಡ್ಲಿಕ್ಕೂ ಅದೇ ಅಂತ ಕಾಕತಾಳಿ ಅಂತ ಹೇಳ ತೆಗೆದುಕೊಂಡ ನಿರ್ಧಾರಗಳು ಕೂಡ ಮುಖ್ಯವಾಗಿ ಅಲ್ಲೇ ಟಾರ್ಗೆಟ್ ಆಗಿ ಕಾಣುತ್ತೆ. ತಪ್ಪನ್ನ ನಾನೇ ನಿಮಗೆ ಕೇಳುವ ಪ್ರಶ್ನೆ ತಪ್ಪಂತ ಹೇಳ್ತಾ ಇಲ್ಲ. ಸರಿ, ಆದ್ರೆ ನೀವು ನಾನು ಹೇಳ್ತೇನೆ, ನೀವು ಈ ಭಾರತೀಯನ ಅಂತ ಕಲ್ಪಿಸ್ಕೊಳ್ಬೇಕು. ಇದು ದೊಡ್ಡ ಸಂದೇಶ ಅಂತ ನೀವು ಹೇಳ್ಬೋದು, ಹೇಳು ಸುಲಭ. ಅಂದ್ರೆ ಯಾರೇ ಆಗ್ಲಿ, ಈಗ ಇಸ್ಲಾಮಿ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಹಿಂದೂ ಇರ್ಬೋದು, ಒಂದು ಕಾನೂನು ಬಂದಾಗ ಆ ಕಾನೂನು ನಾನು ಭಾರತೀಯನು, ದೇಶವೇ ಮಂದಿರ, ಸಂವಿಧಾನವೇ ಭಗವದ್ಗೀತೆ ತಿಳ್ಕೊಳ್ಬೇಕು, ಅಥವಾ ಕುರಾನ್ ಬೈಬಲ್ ಅಂತ ತಿಳ್ಕೊಳ್ಬೇಕು. ಯಾಕೆ ಕೇಳಿದ್ರೆ ನನ್ನ ಜಾತಿ ಮುಖ್ಯ ಅಲ್ಲ, ಅಲ್ಲಿ ಧರ್ಮ ಮುಖ್ಯ ಅಲ್ಲ, ಅದು ದೇಶ ಮುಖ್ಯ, ಸಂವಿಧಾನ ಮುಖ್ಯ. ದೇಶ ಸ್ವಾತಂತ್ರ್ಯ ಉಳ್ಕೊಂಡ್ರೆ ನಾವು ಉಳ್ಕೊಳ್ತೇವೆ ಅಲ್ವಾ. ಆ ದೃಷ್ಟಿಯಿಂದ ವಿಶಾಲ ಭಾವನೆಯನ್ನು ನಾವು ತಾಳ್ಬೇಕಾಗತ್ತೆ. ನನ್ನ ವಿದ್ಯಾರ್ಥಿಗಳು ಹೇಳುವುದಾದ್ರೂ ಅಷ್ಟೇ ನಾನು, ಯಾಕೆ ಕೇಳಿದ್ರೆ ಎಷ್ಟು ಬದಲಾವಣೆಗಳು ಸುಧಾರಣೆಗೆ ಬರುತ್ತೆ. ನಾವು ನಮ್ಮ ಬ್ರಾಡ್ ಮೈಂಡೆಡ್, ಎಸ್, ನಾವು ನಮ್ಮ ಕಣ್ಣಿನ ದೃಷ್ಟಿಯಿಂದ ನೆಲೆಯಲ್ಲಿ ಸಂವಿಧಾನ ನೋಡುವುದು ಅಲ್ಲ, ಅಥವಾ ದೇಶವನ್ನು ನೋಡುವುದು ಅಲ್ಲ. ದೇಶದ ಸಮಗ್ರ ಹಿತದೃಷ್ಟಿ ಬಂದಾಗ ಎಲ್ಲವೂ ನಮ್ಗೆ ಎಲ್ಲವೂ ಹಿತವಾಗಿ ಕಾಣುತ್ತೆ. ಹಾಗಂತ ಒಂದು ಸಮುದಾಯ ಅಂದಾಗ ಎಲ್ಲರೂ ಅದನ್ನು ಅಪೋಸ್ ಮಾಡೋಲ್ಲ, ನಾನು ಹೇಳ್ತೇನಲ್ಲ, ಎಲ್ಲರೂ ಅದನ್ನ ಅಪೋಸ್ ಮಾಡೋಲ್ಲ. ಅದೇ ಸಮುದಾಯದಲ್ಲಿ ಇದ್ದವರು ಇದನ್ನು ಸಪೋರ್ಟ್ ಮಾಡಿದವರು ಇದ್ದಾರೆ. ಯಾಕೆ ರಾಜ್ಯಸಭೆಯಲ್ಲಿ ರಾಜ್ಯಸಭೆ ಸದಸ್ಯರು 27 ಮಂದಿ ಇದ್ದಾರೆ, ಮುಸ್ಲಿಮರು ಇದ್ದಾರೆ, ಲೋಕಸಭೆಯಲ್ಲಿ ಬಿಜೆಪಿಯಲ್ಲಿ ಇಲ್ಲ ಅಂತ ಹೇಳುವಂತ ವಿಚಾರ ಅಲ್ಲ, ಎಲ್ಲರೂ ಒಂದೇ ತಗಡಿಯಲ್ಲಿ ನಾವು ಮಾಡಬಾರದು. ಆದ್ರೆ ಸರ್, ಆದ್ರೆ ಒಂದ್ ಕಡೆಯಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ, GDP 4.5 ನಮ್ಮ ನೇಬರ್ ಕಂಟ್ರಿಗೆ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ, ಅವರಿಗಿಂತ ಕೆಳಗಿದ್ದೇವೆ ನಾವು. ಆಮೇಲೆ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತೇಳಿ ಸ್ಲೋಗನ್ ಕೊಟ್ರಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ರೇಪ್ಗಳ ಮೇಲೆ ರೇಪ್ ಆಗ್ತಾ ಇದೆ, ನೀರುಳ್ಳಿಯ ಬೆಲೆ 200 ರೂಪಾಯಿ ತನಕ ಆಯಿತು, ಪೆಟ್ರೋಲ್ ಏರ್ತಾ ಇದೆ, ಫಾಸ್ಟ್ಯಾಗ್, ಹೆಲ್ಮೆಟು, ಹೊಸ ಸಂಚಾರ ನಿಯಮಗಳು, ರಸ್ತೆಗಳು ಹಾಗೇ ಇವೆ. ಎಲ್ಲಿ ಸಮಸ್ಯೆ ಬರ್ತದ, ಒಂದು ಮೇಜರ್ ಸಮಸ್ಯೆ ಇರುವಾಗ ನೀವು ಒಂದು ಮೀಡಿಯಾದಿಂದ ಡೈವರ್ಟ್ ತೆಗೆದುಕೊಳ್ಳಲಿಕ್ಕೆ ಮಾಡಿದಿರಿ. ರೇಪ್ 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 ರೇಪ್ಗಳಾದರೂ ರೇಪಿಸ್ಟ್ಗಳನ್ನು 4 ಮನೆಯನ್ನು ಎನ್ಕೌಂಟರ್ ಮಾಡುವಂಥ ಪರಿಸ್ಥಿತಿ ಬಂತು, ಅದಕ್ಕೂ ಕೂಡ ಪರ ವಿರೋಧ ಎಲ್ಲ ಬಂತು, ಅದಕ್ಕೂ ಕೂಡ ಮಾನವ ಹಕ್ಕು ಉಲ್ಲಂಘನೆ ಅಂತೇಳಿ ಬಂತು. ಇದು ಡೈವರ್ಟ್ ಮಾಡುವ ಪೊಲಿಟಿಕ್ಸ್, ಇದು ಒಂದು ರೀತಿಯ ರೂಲಿಂಗ್ ಪಾರ್ಟಿಗೆ ಅಪೋಸಿಷನ್ ಪಾರ್ಟಿಯವರು ಪ್ರಶ್ನೆ ಕೇಳಿದಾಗಾಯ್ತು ಲೋಕಸಭೆಯಲ್ಲಿ, ತುಂಬ ಚೆನ್ನಾಗಿ ಕೇಳಿದ್ರೆ. ಯಾಕೆ ನನ್ನನ್ನು ನೀವು ರೂಲಿಂಗ್ ಪಾರ್ಟಿಯಲ್ಲಿ ಕೂರಿಸಿ, ನೀವು ಅಪೋಸಿಷನ್ ಪಾರ್ಟಿ ಕೂತ್ಕೊಂಡು ಮೋದಿಯವರಿಗೆ ಕಾಂಗ್ರೆಸ್ನವರು ಕೇಳಿದಾಗ ಆಯ್ತು. ಏನೇ ಇರಲಿ, ನಾವು ಎರಡು ಪಕ್ಷದವರಲ್ಲ, ನಮಗೆ ಸರ್ಕಾರ ಮುಖ್ಯ ಇಲ್ಲಿ ಅಥವಾ ನಮಗೆ ದೇಶ ಮುಖ್ಯ. ಸರಿ, ಅಂದರೆ ನೀವು ಹೇಳಿದಾಗೆ ಎಲ್ಲೋ ಒಂದು ದೃಷ್ಟಿಯಲ್ಲಿ ಇವತ್ತು ಬೆಲೇರಿಕೆ ಸಮಸ್ಯೆಯೂ ಇದೆ, ಅಥವಾ ನೀವು ಹೇಳಿದಾಗೆ ಅತ್ಯಾಚಾರಗಳು ಸಮಸ್ಯೆಗಳು ಇದೆ, ಹಿಂದೆ ಇದೆ, ಅದನ್ನು ಹೊಸ್ತೇ ನನ್ನ ಕರಿತಾ ಇಲ್ಲ, ಹಿಂದೆ ಇತ್ತು. ಅಥವಾ ನೀವು ಡಿಮೋನಿಟೈಸೇಷನ್ ಅಂತ ಉದ್ಯೋಗದ ಪ್ರಮಾಣ ಕೂಡ ಕುಸಿತು, ಈ ಒಂದು ಆರ್ಥಿಕ ಸ್ಥಿತಿ ಕುಸಿತು, ಇದೆಲ್ಲ ಹೇಳಿದರೆ ಸರಿ ಒಪ್ಕೊಳ್ತೇನೆ. ಅದೇ ಸಂದರ್ಭದಲ್ಲಿ ಇದನ್ನು ಎತ್ಕೊಂಡು ಮುಚ್ಚುವಂಥ ಪ್ರಸಂಗ ನಡೀತಾ ಇದೆಯಾ ಅಂತ ನಾನು ಹೇಳ್ತೇನೆ, ಮುಚ್ಚುವ ಪ್ರಸಂಗ ಆಗಲೇಬಾರ್ದು ಅದು. ಯಾಕೆ ಕೇಳಿದರೆ ಅದು ಬೇರೆ ಇದು ಬೇರೆ ಆಗಬೇಕು. ಯಾಕೆ ಕೇಳಿದರೆ ಇವತ್ತು ನನಗೆ ಅನಿಸುತ್ತೆ, ಒಂದು ದೃಷ್ಟಿ ನಾನು ಹೇಳುವಂಥದ್ದು, ಈಗ ಮೂಲಭೂತವಾದ ಸಮಸ್ಯೆಗಳೇನಿದೆ ಆ ಕಡೆಗೆ ಸರ್ಕಾರ ಗಮನ ಹರಿಸಬೇಕು. ನೀವು ಹೇಳಿದಾಗೆ ಉದ್ಯೋಗ ಸೃಷ್ಟಿ ಇರ್ಬೋದು, ಅಥವಾ ಬೆಲೆ ನಿಯಂತ್ರಣ ಇರ್ಬೋದು, ಅಥವಾ ಇನ್ನಿತರ ವಿಚಾರಗಳೇನಿದೆ ಆರ್ಥಿಕ ಅಭಿವೃದ್ಧಿ ಬಗ್ಗೆ ಇರ್ಬೋದು, ಇದರ ಬಗ್ಗೆ ಸರ್ಕಾರ ಗಮನ ಹರಿಸಲೇಬೇಕು. ಸುಮ್ಮನೆ ನಮ್ಮನ್ನು ಭಾವನಾತ್ಮಕವಾಗಿ ಕಟ್ಕೊಂಡು ಹೆಚ್ಚು ದಿನ ಬದುಕಲಿಕ್ಕೆ ಆಗೋಲ್ಲ ಅಲ್ವಾ. ನೀವು ಹೇಳಿದಾಗೆ ಅದು ಬೇಕು ಬೇಡಂತ ಹೇಳ್ತಾ ಇಲ್ಲ, ಬೇಕು ಇರಬೇಕು, ಅದು ಭಾವನಾತ್ಮಕವಾದ ರಾಮ ಮಂದಿರ ಇರಬಹುದು ಅಥವಾ ಇನ್ನು ಯಾವುದೇ ಮಂದಿರದಕ್ಕಿಂತ ಒಂದು ವಿಶ್ವವಿದ್ಯಾಲಯ ಆಗಬೇಕು, ರಸ್ತೆಗಳಾಗಬೇಕು, ಹಾಸ್ಪಿಟಲ್ ಆಗಬೇಕು, ರೈತರುಗಳ ಆಗಬೇಕು, ಅದು ಅದು ಒಂದು ಸೈಡ್ ನಲ್ಲಿ ಇರಲಿ. ನೀವು ಹೇಳಿದಾಗೆ ಈ ಸರ್ಕಾರ ಮೋದಿ ಸರ್ಕಾರ ಯಾವುದೇ ಸರ್ಕಾರ ಇರಲಿ, ಅವ್ರು ಏನು ಮಾಡಬೇಕಾಗತ್ತೆ ಹೇಳಿದರೆ ಜನರ ಬದುಕಿಗೆ ಬೇಕಾಗುವಂಥ ಸವಲತ್ತನ್ನು ಅಥವಾ ಅವರ ಭದ್ರತೆಯನ್ನು ಒದಗಿಸಲಿಕ್ಕೆ ಪ್ರಯತ್ನ ಪಡಲೇಬೇಕಾಗತ್ತೆ. ಒಂದು ಜನರನ್ನು ನಾವು ಒಂದು ಭಾವನಾತ್ಮಕವಾಗಿ ಹೆಚ್ಚು ಜನ ಕಟ್ಟಿ ಆಗ್ಲಿಕ್ಕೆ ಆಗೋಲ್ಲ. ಕೊನೆಗೆ ಹೇಳ್ತಾರೆ ಇವ್ರು ಏನು ನಮ್ಮ ಭಾವನಾತ್ಮಕ ಭಾವನೆ ಜೊತೆ ಆಟ ಆಡಿದ್ದಾರೆ ಅನ್ನೋ ಭಾವನೆಗೆ ಹುಟ್ಟುಕೊಳ್ಳುವ ಸಾಧ್ಯತೆ ಇದೆ. ಇದರ ಬಗ್ಗೆ ಕೇಂದ್ರ ಸರ್ಕಾರ ಜಾಗೃತಿ ಬೇಕಾಗತ್ತೆ, ಯಾವುದೇ ಪಕ್ಷ ಇರಲಿ ಅವ್ರು ಜಾಗೃತಿ ವಹಿಸಬೇಕಾಗತ್ತೆ, ಇಲ್ಲದಿದ್ದರೆ ತುಂಬ ಮುಂದೆ ಸಮಸ್ಯೆಗಳು ಎದುರಿಸುವಂಥ ಸಾಧ್ಯತೆ ಇದೆ ಖಂಡಿತವಾಗಿ.
ಕೇವಲ ನಮ್ ಖುಷಿ ಆಗುತ್ತೆ ಅಂತ ಹೇಳಿ ಹೊಟ್ಟೆ ತುಂಬಬೇಕು. ಖಂಡಿತ ಖಂಡಿತ, ಯಾಕಂದ್ರೆ ಜನ ಸಾಮಾನ್ಯ ಜನ ಕೊನೆಗೆ ರೈತರ ಬಗ್ಗೆ ಯಾರು ನಿಗಾ ವಹಿಸ್ತಾ ಇಲ್ಲ. ಈ ಧರ್ಮ ನಮ್ಗೆ ಏನ್ ಕೊಡಲ್ಲ, ಕೊನೆಗೆ ನಮ್ಗೆ ಪೇಟಿಗೆ ಸವಾಲ್ ಅಂತಾರೆ, ನಮ್ಗೆ ಬದುಕಿನ ಸವಾಲ್ ಆಗುತ್ತೆ. ಅದಕ್ಕೆ ಉತ್ತರವನ್ನು ಕೊಡ್ಲೇಬೇಕಾಗತ್ತೆ, ಕೊಡ್ತಾರೆ ಅನ್ನುವ ಒಂದು ನಿರೀಕ್ಷಣ ಅಂತ ಇದೆ, ಮಾಡ್ಲೇಬೇಕಾಗತ್ತೆ. ಸರಿ, ಈಗ ಕೇಂದ್ರ ಸರ್ಕಾರ ಯಾವುದೇ ಒಂದು ರೂಲ್ ತಂದ್ರೆ, ತಿದ್ದುಪಡಿ ತಂದ್ರೆ, ಕೆಲವು ರಾಜ್ಯಗಳನ್ನ ಒಪ್ಕೊಳ್ತಾ ಇಲ್ಲ. ವಿಶೇಷವಾಗಿ ಕೇಂದ್ರದಲ್ಲಿ ಬಿಜೆಪಿ ಇದೆ, ಬಿಜೆಪಿ ಇಲ್ಲದಂತ ರಾಜ್ಯ ಪಕ್ಷಗಳು, ಉದಾಹರಣೆಗೆ ಶ್ರೇಷ್ಠವಾಗಿ ಹೇಳ್ತೇನೆ ನಾನು, ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಒಪ್ಕೊಳ್ಳೋದೇ ಇಲ್ಲ, ಒಪ್ಕೊಳ್ಳೋದಿಲ್ಲ. ಹೊಸ ಸಂಚಾರಿ ನಿಯಮ ಇಲ್ಲಿವರೆಗೆ ಅಲ್ಲಿ ಲಾಗು ಆಗಲಿಲ್ಲ, ಫಾಸ್ಟ್ ಟ್ಯಾಗ್ ಲಾಗು ಆಗಲಿಲ್ಲ, ಅಥವಾ ನಿಮ್ದು ಈ ವಿಧೇಯಕ ತಿದ್ದುಪಡಿಯನ್ನು ನಾವು ಸ್ವೀಕರಿಸಲ್ಲ ಅಂತ ಹೇಳ್ತಾರೆ. ಸೀದಾ ಕಡಗಡಿ ಹೇಳ್ತಾರೆ, ನೀವು ಕಾಶ್ಮೀರದ ಬಗ್ಗೆ ಟಾರ್ಗೆಟ್ ಮಾಡ್ತೀರಿ, ಅವರು ನಮ್ಮ ಆಗಿಲ್ಲ ಅಂತೇಳಿ. ಇದು ಕಾಶ್ಮೀರದಲ್ಲಿ ಇಲ್ಲದೇ ಪಶ್ಚಿಮ ಬಂಗಾಳದಲ್ಲಿ ಸೇದವಾಗಿ ವಿರೋಧ ಮಾಡೋದು ಎಷ್ಟರಲ್ಲಿ ಸರ್, ಇದು ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಉಂಟಾ? ಇನ್ನು ಪುನಃ ಏಳನೇ ಶೆಡ್ಯೂಲ್ನಲ್ಲಿ ಒಂದು ಬರ್ತದೆ ಏನು ಕೇಳಿದರೆ, ಉದಾಹರಣೆಗೆ ಇವತ್ತು ನಾವು ಈ ಇದು ಪೌರತ್ವ ಕಾಯ್ದೆ ಒಂದು ತಿದ್ದುಪಡಿ ಇಟ್ಕೊಳ್ಳಿ, ಕಾಯ್ದೆನ ಇಟ್ಕೊಳ್ಳಿ, ಒಂದು ವೇಳೆ ಈಗ ತಂದಿದೆ ಕೇಂದ್ರ ಸರ್ಕಾರ ಪ್ರೆಸಿಡೆಂಟ್ ಅಂಕಿತದಿಂದ ಅದನ್ನು ಜಾರಿಗೊಳಿಸ್ತದೆ. ಈಗ ನೀವು ಹೇಳಿದಾಗೆ ಒಂದು ಕೇರಳ ಇರ್ಬೋದು ಅಥವಾ ವೆಸ್ಟ್ ಬೆಂಗಾಲ್ ಇರ್ಬೋದು, ನಾವು ಮಾಡೋಲ್ಲ ಅದು ಹೇಳಲಿಕ್ಕೆ ಕಷ್ಟ. ಅದು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಇದು ರಾಷ್ಟ್ರೀಯ ಕಾನೂನು. ಯಾವಾಗ ರಾಷ್ಟ್ರಪತಿ ಹಾಕಿ ಮಾಡಿದಾಗ ಪ್ರತಿ ರಾಜ್ಯದ ಮೇಲೆ ಅದರ ಬಾಧ್ಯತೆ ಇದೆ, ಅದರ ಒಂದು ಅವಕಾಶ ಮಾಡಲೇಬೇಕಾಗತ್ತೆ. ಮಾಡದಿದ್ರೆ ಏನಾಗುತ್ತೆ, ಉದಾಹರಣೆಗೆ ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೇನೆ. ಮಾಡದಿದ್ರೆ ಏನಾಗುತ್ತೆ ಕೇಳಿದರೆ, ಒಂದು ವೇಳೆ ಇದಲ್ರೆ ಮೊನ್ನೆ ಅಮಿತ್ ಶಾ ಅವರು ಒಂದು ಹಿಂಟ್ ಕೊಟ್ಟರು ಮಮತಾ ಬ್ಯಾನರ್ಜಿ ಅವರಿಗೆ, ಏನು ಕೇಳಿದರೆ ಅಲ್ಲಿನ ರಾಜ್ಯಪಾಲರನ್ನು ಗಮನಿಸ್ತಾ ಇರ್ತಾರೆ. ರಾಜ್ಯಪಾಲರು ಹೇಳ್ತಾರೆ ಕೇಂದ್ರದ ಈ ಒಂದು ನಿರ್ಧಾರವನ್ನು ಈ ಸರ್ಕಾರ ಪಾಲಿಸ್ತಾ ಇಲ್ಲ, ಇಲ್ಲಿ ಅರಾಜಕತೆ ಇದೆ, ಕಾನೂನು ಯಾವುದೂ ಇಲ್ಲಿ ಅನುಷ್ಠಾನಗೊಳಿಸ್ತಾ ಇಲ್ಲ, ನಿಮ್ಮ ಪ್ರವೇಶಿಸಲಿಕ್ಕೆ ಬೇಕಾಗತ್ತೆ ಅಂತ ಒಂದು ನಿರ್ದೇಶನ ಕೊಟ್ಬಿಟ್ರೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಅಲ್ಲಿನ ಸರ್ಕಾರದ ಮೇಲೆ ಸವಾರಿ ಮಾಡುವಂಥ ಸಾಧ್ಯತೆ ಇದೆ, ಆರ್ಟಿಕಲ್ 356 ಹಾಕುವ ಸಾಧ್ಯತೆ ಇದೆ. ಸಾರಿ ಟು ಡಿಸ್ಟರ್ಬ್, ಎಸ್, ಈಗ ಇಲೆಕ್ಷನ್ ಆಗುವಂಥ ಸಂದರ್ಭದಲ್ಲಿ ಆದಿತ್ಯನಾಥ್ ಯೋಗಿ ಅಥವಾ ಅಮಿತ್ ಶಾ ಇವರಿಗೆ ಅಲ್ಲಿ ಇಳಿಲಿಕ್ಕೆ ಬಿಡಲಿಲ್ಲ, ಹೆಲಿಕಾಪ್ಟರ್ ಇಳಿಲಿಕ್ಕೆ ಬಿಡಲಿಲ್ಲ ಅಂದ್ರೆ ಇಂಥ ಒಂದು ಅವಕಾಶಗಳು ಹೇಗಿರ ಸಾಧ್ಯ? ಅಲ್ಲ, ಅದು ಇಲೆಕ್ಷನ್ ಆಗ್ತಾ ಇರುವ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಅಲ್ಲಿ ಯಾಕೆಂದ್ರೆ ಇವರಿಗೆ ಅಧಿಕಾರದಲ್ಲಿ ಇರಲಿಲ್ಲ ಇವರು. ಸೊ ನಾನು ಯಾಕೆ ಕೇಳಿದ್ರೆ, ಈಗ ಏನಾಗುತ್ತೆ ಕೇಳಿದ್ರೆ, ಆಲ್ರೆಡಿ ಕೇಂದ್ರದಲ್ಲಿ ಒಂದು ಸರ್ಕಾರ ಇದೆ ಅಲ್ವಾ, ಅಲ್ಲಿ ಅವ್ರು ನಿಮ್ಗೆ ಅವಕಾಶ ಕೊಡುವುದಿಲ್ಲ ಅಂತಾಗ ಇವರಲ್ಲಿ ಕೆಲವು ವೆಪನ್ಸ್ ನೀವು ಹೇಳಿದಾಗ ಅನುದಾನ ಅಂತ ಇಟ್ಕೊಳ್ಳಿ, ಮುಂದೆ ನಿಮ್ಗೆ ಕೊಡಬೇಕಾದ ಅನುದಾನವನ್ನು ಕಟ್ ಮಾಡ್ತಾರೆ. ಉದಾಹರಣೆ ಶಿಕ್ಷಣ ನೀತಿ ಬಗ್ಗೆ ಮಾತಾಡ್ತಾರೆ ನೋಡಿ, ಉದಾಹರಣೆಗೆ ಕೇಂದ್ರ ಸರ್ಕಾರ ನ್ಯೂ ಎಜುಕೇಶನ್ ಪಾಲಿಸಿ ಬರುತ್ತೆ, ಕೆಲವು ರಾಜ್ಯ ಹೇಳುತ್ತೆ ನಿಮ್ಮ ನ್ಯೂ ಎಜುಕೇಶನ್ ಪಾಲಿಸಿ ನಿಮ್ಮದು ಕೇಸರೀಕರಣ ನಾವು ಅನುಷ್ಠಾನಗೊಳಿಸುವುದಿಲ್ಲ. ತಕ್ಷಣ ಅವ್ರು ಏನು ಮಾಡಿದ್ರೆ ಕೇಳಿದರೆ, ನಿಮ್ಗೆ ಗೊತ್ತಿದೆ ಶಿಕ್ಷಣ ಇಲಾಖೆಗಳಿಗೆ ಸುಮಾರು 80% ಅನುದಾನ ಕೊಡ್ತದೆ, ಅವ್ರು ಹೇಳ್ತಾರೆ ನಾವು ತೊಂದರೆ ಇಲ್ಲ ನೀವು ಅನುಷ್ಠಾನ ಮಾಡೋದು ಬೇಡ, 80% ಅನುಷ್ಠಾನ ನಾವು ಸ್ಟಾಪ್ ಮಾಡ್ತೀವಿ, ನೀವೇನು ಮಾಡ್ತೀರಿ ಅಂದ್ರೆ ಇವತ್ತು ನಮ್ಮ ಸಂವಿಧಾನದಲ್ಲಿ ಸಂಘರ್ಷ ಆಗುತ್ತೆ, ರಾಜ್ಯ ಸಂಘರ್ಷ ಆಗುತ್ತೆ. ಮಾತ್ರ ಅಲ್ಲ, ಒಂದು ಹೇಳುತ್ತೆ ನಮ್ಮದು ಕ್ವಾಸಿ ಫೆಡರಲಿಸಮ್, ನಮ್ಮದು ಅರೆ ಸಂಯುಕ್ತ ಪದ್ಧತಿ, ಅಂದ್ರೆ ಯಾವ ಸಂದರ್ಭದಲ್ಲಿ ಕೂಡ ಎಲ್ಲ ಸಂದರ್ಭದಲ್ಲಿ ಕೂಡ ಕೇಂದ್ರ ಸರ್ಕಾರವೇ ಬಲಿಷ್ಠವಾಗಿರುತ್ತೆ. ಯಾಕೆ ಕೇಳಿದ್ರೆ ರಾಜ್ಯ ಸರ್ಕಾರಗಳು ಸ್ವಲ್ಪ ಸಂವಿಧಾನಿಕವಾದ ಅಧೀನದಲ್ಲಿಯೇ ನಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಂತ ಒಂದು ಹೇಳ್ತೇನೆ, ನಿಮಗೆ ಅಧಿಕಾರ ಇದೆ ನೀವು ಮೇಲಿದ್ದರಂತ ಹೇಳಿ ಇವ್ರನ್ನ ಸಪ್ರೆಸ್ ಮಾಡಬಾರ್ದು ಅಲ್ವಾ. ಅದಕ್ಕೆ ಕೇಳಿದ್ರೆ ಇದು ನಾವು ಒಪ್ಪಿಕೊಂಡದ್ದು, ರಾಜ್ಯಗಳು ನಾವು ಒಪ್ಪಿಕೊಂಡದ್ದು, ಅಲ್ಲಿರುವ ಸರ್ಕಾರಗಳು ಕೂಡ ಜನರ ಆಯ್ಕೆ ಮಾಡಿದ ಸರ್ಕಾರ. ಇದನ್ನು ಕೇಂದ್ರ ಸರ್ಕಾರವು ಅರ್ಥ ಮಾಡ್ಕೊಳ್ಬೇಕು, ತಮ್ಮದೆಲ್ಲ ಬೆಳೆ ಬೇಯಿಸಬೇಕು, ತಮ್ಮದೆಲ್ಲವೂ ನೀವು ಅನುಷ್ಠಾನ ಮಾಡಬೇಕಂತ ಹೇಳಿ ಒತ್ತಡ ಪೂರ್ವಕವಾಗಿ ಹೇರುವಂತಹದ್ದು ತಪ್ಪೇ, ತಪ್ಪು ಖಂಡಿತವಾಗಿ. ಸಂವಿಧಾನದಲ್ಲಿ ನಿಮ್ಗೆ ಗೌರವ ಇದೆ, ಮಾನ್ಯತೆ ಇದೆ, ಎಲ್ಲ ಸರಿ, ಆದ್ರೆ ಜನ ಒಪ್ಪುವ ತರದಲ್ಲಿ ನೀವು ಕೇಂದ್ರ ಸರ್ಕಾರ ರಾಜ್ಯವನ್ನು ನಿಭಾಯಿಸಬೇಕಾಗತ್ತೆ. ಸರಿ, ಎಲ್ಲವನ್ನು ವಿರೋಧಿಸುವುದು, ಎಲ್ಲವನ್ನು ಪುರಸ್ಕರಿಸುವುದು ತಪ್ಪಾಗುತ್ತೆ. ಇರೆಸ್ಪೆಕ್ಟಿವ್ ಪಾರ್ಟಿ ವಿ ಹ್ಯಾವ್ ಟು ಡೂ ದಟ್. ಗಂಡ ಹೆಂಡತಿಯಾಗಿ ಮನೆ ಖಂಡಿತವಾಗಿರ್ಬೇಕಾಗತ್ತೆ, ಖಂಡಿತ. ಸರಿ, ಒಂದು ನಿಮಿಷದ ಅವಕಾಶ ಇದೆ. ಸರಿ, ಈ ತಿದ್ದುಪಡಿಗೆ ಒಂದು ತಿದ್ದುಪಡಿ ತರುವಂತ ಕಾಲ ಬರಬಹುದಾ, ಅಥವಾ ಸಾಫ್ಟ್ ಕಾರ್ನರ್ ತರ? ಖಂಡಿತವಾಗಿ, ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದರೆ, ಇವತ್ತು ಕೇಂದ್ರ ಸರ್ಕಾರದ ಮುಖ್ಯ ಮಂತ್ರಿಗಳಿಂದಲೇ ಅಥವಾ ಅಲ್ಲಿನ ಗೃಹ ಸಚಿವರಿಂದಲೇ ನಾವು ಒಂದು ಮಾತು ಕೇಳಿದ್ದೇವೆ. ಯಾಕೆ ಕೇಳಿದ್ರೆ, ಎಲ್ಲೋ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಮುಖ್ಯವಾಗಿ ಅಲ್ಲಿ ಕಾಣಬೇಕಾದ್ದು ನಿಮ್ಮ ನಾರ್ತ್ ಈಸ್ಟ್ ಅಸ್ಸಾಂ ಪ್ರದೇಶದಲ್ಲಿ. ಯಾಕೆ ಕೇಳಿದರೆ, ಅದು ಯಾವುದೇ ಕಮ್ಯುನಿಟಿ ಪ್ರಶ್ನೆ ಅಲ್ಲ, ಅಲ್ಲಿ ಅಲ್ಲಿ ಅಸ್ಮಿತೆಯ ಪ್ರಶ್ನೆ, ಬದುಕಿನ ಪ್ರಶ್ನೆ ಕೂಡ ಅಲ್ಲಿ ಬಂದಿದೆ. ಸೊ ಆ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿನ ಒಂದು ಕನ್ಸಿಡರೇಷನ್ ಕೊಡಬೇಕಾಗುತ್ತೆ. ಇನ್ನೊಂದು ನಾನು ಹೇಳ್ತೇನೆ, ಯಾಕೆ ಕೇಳಿದರೆ, ಯಾರೇ ಆಗಲಿ ಅವರು, ಈಗ ಇವರ ಡಿಮಾಂಡ್ ಏನು, ಮುಸ್ಲಿಮ್ಸ್ ಡಿಮಾಂಡ್ ಏನು, ನಮಗೆ 11-12 ವರ್ಷದಿಂದ ನೀವು ಅವ್ರಿಗೆ ಕೊಟ್ಟಿರಲ್ಲ, 5 ವರ್ಷಕ್ಕೆ ಏನು ಅಷ್ಟು ಇಳಿಸಿ ಅಂತ ಹೇಳ್ತೇನೆ. ನಾನು ಹೇಳೋದು, ಇಳಿಸಬೇಕು, ನೀವು ಪರಿಶುದ್ಧವಾಗಿ ಅವ್ರನ್ನ ಪರೀಕ್ಷೆ ಮಾಡಬೇಕು, ಯಾರೇ ಆಗಲಿ. ಎಸ್, ತಾವು ಪುನಃ ಹೇಳ್ತಿದ್ದೀರಿ, ಪರೀಕ್ಷೆ ಮಾಡಿ ಸಿಟಿಜನ್ಶಿಪ್ ಅನ್ನು ಕೊಡಬೇಕಂತೇಳಿ. ಸರಿ, ಸುರೇಂದ್ರ ಶೆಟ್ಟಿ ಕೊಕ್ಕರಣೆ ನಮ್ಮೊಂದಿಗೆ ಬಂದು ತಮ್ಮ
ಭಂಡಾರದ ರಾಜಕೀಯ ಭಂಡಾರದ ಅನೇಕ ವಿಚಾರಗಳನ್ನು ಹೇಳಿದಿರಿ. ಸ್ಪೆಷಲಿ ದ ಆರ್ಟಿಕಲ್ 14 ಇದರ ಬಗ್ಗೆ ತುಂಬ ಸಮಸ್ಯೆ ಜನರಿಗೆ ಇತ್ತು. ಮತ್ತು ಯಾವ ರೀತಿಯಲ್ಲಿ ಮ್ಯಾನಿಪುಲೇಟ್ ಆಗುತ್ತೆ, ಯಾವ ಕಾರಣಕ್ಕೋಸ್ಕರ ಇದನ್ನು ತರಲಾಗಿದೆ ಎಂಬುದನ್ನು ಮನದಟ್ಟು ಮಾಡಿಕೊಂಡ್ರಿ. ಸ್ಟುಡಿಯೋಗೆ ಬಂದು ತಮ್ಮ ವಿಚಾರವನ್ನು ಹಂಚಿಕೊಂಡದಕ್ಕೆ ಸ್ಟುಡಿಯೋ ವತಿಯಿಂದ ತಮಗೆ ವಂದನೆಗಳನ್ನು. ವಂದನೆಗಳು. ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಂದು ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.